ಯಾಸ್ ಐದು ಇಸದವನ್ನು ಎದುರಿಸಿ ಹನ್ನೆರಡರಲ್ಲಿದ್ದಾರೆ ಪ್ರಜ್ವಲ್, ಒಂದರಲ್ಲಿದೆ ಗೋರಿ ಯಂಗ್ ಬಾಯ್ಸ್, ಹದಿನಾಲ್ಕರಲ್ಲಿದೆ ಇಮ್ರಾನ್. ತಾನು ಎಸೆದಂಥ ಆರು ಚೆಂಡುಗಳ ಮುಂದೆ ಹದಿನಾಲ್ಕು ಓಟವನ್ನು ಬಿಟ್ಟುಕೊಟ್ಟು ಪವರ್ ಪ್ಲೇಯ ಸದುಪಯೋಗವನ್ನು ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಸದುಪಯೋಗಪಡಿಸ್ತಾ ಇದೆ. ರಿಯಾಸನ ಮನಮೋಕ ಸಿಕ್ಸ್ ರನ್ನೊಂದಿಗೆ ಹದಿನಾಲ್ಕರಲ್ಲಿದೆ. ದ್ವಿತೀಯ ಓವರನ್ನು ಎಸೆಯಲು ಹೆಕ್ಟ್ರಾಸ್ ಕೃಷ್ಣಾಪುರ ತಂಡದ ಪರವಾಗಿ ನಾಯಕ ಜಾರನ್ನು ಕರೆತರಬಹುದು. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಸಿಯಾ ಬದಾಳಿಗಾರಿಕೆ ಭಾಗದಲ್ಲಿ ದ್ವಿತೀಯ ಓವರಿನ ಪ್ರಥಮ ಚೆಂಡು ಅಡ್ಡ ಚೆಂಡಾಗಿ ಪರಿಣಮಿಸ್ತಾ ಇದೆ. ಪ್ರಥಮ ಎಸೆತವನ್ನ ಸಿಯಾಬ್ ರಿಯಾಜ್ ರವರಿಗೆ ಸೊಗಸಾಗಿತ್ತು ದಾಳಿ. ಮತ್ತೊಂದು ಅಡ್ಡ ಚೆಂಡು, ಅತಿರಿಕ್ತ ಓಟಗಳ ಹೆಚ್ಚುವರಿಯೊಂದಿಗೆ ಮತ್ತೊಂದು ಓಟಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸುತ್ತಾ ಹದಿನಾರು. ಇಮ್ರಾನ್ ಸಿಯಾಬ್ ಓವರಿನ ಪ್ರಥಮ ಚೆಂಡನ ರಿಯಾಜ್ ರವರಿಗೆ ಮತ್ತೆ ಸೊಗಸಾಗಿತ್ತು. ಮಗದೊಂದು ಅಡ್ಡ ಚೆಂಡು, ಮೂರು ಬ್ಯಾಕ್ ಟು ಬ್ಯಾಕ್ ಅತಿರಿಕ್ತ ಓಟವನ್ನು ಸಿಯಾಬ್ ಬಿಟ್ಟು ಕೊಡೋದರೊಂದಿಗೆ ಯಾವುದೇ ಒಂದು ಚೆಂಡನ್ನು ಎಸೆಯದೆ ಅತಿರಿಕ್ತ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಮೂರು ಓಟಗಳ ಸೇರ್ಪಡೆಯೊಂದಿಗೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಹದಿನೇಳರಲ್ಲಿದೆ. ಸಿಯಾಬ್ ಮರಳಿ ಲಯವನ್ನು ಪಡೆಯಲೇಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಲ್ಲ. ರೆಕ್ಟಾಮ ಓವರ್ ದ ವಿಕೆಟ್ ಮಾದರಿ ಸೊಗಸಾಗಿತ್ತು ದಾಳಿ. ಶ್ರೇಷ್ಠ ದಾಳಿಯನ್ನು ಮುಂದುವರಿಸಿದರು. ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಟೆಂಡಲ್ ಬರೀ ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ. ಪ್ರಥಮ ಚೆಂಡಿನ ಮುಕ್ತಾಯವಾಗ್ತಾ ಇದೆ. ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ. ಸಿಯಾಬ್ ಎದುರಿಸಿ ಆಡುವಂಥ ಆಟಗಾರ ರಿಯಾಜ್ ರವರಿಗೆ. ರಿಯಾಜ್ ಒಂದು ಸಿಕ್ಸರ್ ಒಂದು ಬೌಂಡರಿಯೊಂದಿಗೆ ಕಂಗೊಳಿಸಿದರೆ ರಿಯಾಜ್ ಹನ್ನೆರಡರಲ್ಲಿ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಹದಿನೇಳರಲ್ಲಿ. ಓವರಿನ ದ್ವಿತೀಯ ಚೆಂಡ, ದೊಡ್ಡ ಬಳದಕ್ಕೆ ಪ್ರಯತ್ನ. ಚೆಂಡಿನಿಂದ ಕ್ಷೇತ್ರಪಾಲಕ ಆರಂಭಿಕನಾಗಿ ಬಂದಂತಹ ರಿಯಾಜ್ ಕ್ಯಾಚ್ ಔಟಿನೊಂದಿಗೆ ಪ್ರಥಮ ಉತ್ತರಿ. ಪ್ರಥಮ ಉತ್ತರಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಆರಂಭಿಕ ಆಟಗಾರ ರಿಯಾಜ್ ಗೋರಿ ಅವರು ಕ್ಯಾಚ್ ಔಟಿನೊಂದಿಗೆ ಪ್ರಥಮ ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. ಸಿಯಾಬ್ ಅದ್ಭುತ ಶೈಲಿಯ ದಾಳಿಗಾರಿಕೆಯನ್ನು ಮುಂದುವರಿಸಿದ್ರು. ಹದಿನೇಳಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿದೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ. ರಿಯಾಜ್ ರವರ ಸ್ಥಾನವನ್ನು ಕೂಡಿಕೊಳ್ಳಲು ಇನ್ನಿರುವ ಹೊಸ ಆಟಗಾರ ಜರ್ಸಿ ನಂಬರ್ ಹದಿನೇಳು ನೌಫಲ್ ರವರ ಆಗಮನವಾಗ್ತಾ ಇದೆ. ಹದಿನೇಳಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿದೆ. ಸಿಯಾಬ್ ಮೂರು ಅಡ್ಡ ಚೆಂಡೆಸಿದ್ದರು. ಆ ಬಳಿಕ ಮರಳಿ ಲಯವನ್ನು ಪಡೆಯುತ್ತಿದ್ದಾರೆ. ಪ್ರಥಮ ಚೆಂಡು ಚುಕ್ಕಿಯಾಗಿಸಿತು. ಆ ಬಳಿಕ ವಿಕೆಟನ್ನು ಪಡೆದರೊಂದಿಗೆ ತಾನು ಎಸೆದಂಥ ಎರಡು ಚೆಂಡುಗಳ ಮುಂದೆ ಮೂರು ಓಟವನ್ನು ಬಿಟ್ಟುಕೊಟ್ಟು ಒಂದು ವಿಕೆಟನ್ನು ಕಬಳಿಸುವುದರೊಂದಿಗೆ ದ್ವಿತೀಯ ಬೊಬರಿನ ಬೊಬರಿನ ಮೂರನೇ ಚೆಂಡನ ಚಾಲ್ತಿಯಲ್ಲಿದೆ. ಎದುರಿಸಿ ಆಡುವಂಥ ಆಟಗಾರ ಸ್ಟ್ರೈಕಿ ಭಾಗದಲ್ಲಿ ಲೌಫಲ್ ಗೋರಿ ಅವರಿಗೆ. ರೈಟ್ ಆಮ ಸೊಗಸಾಗಿತ್ತು ದಾಳಿಗೆ. ಶ್ರೇಷ್ಠ ದಾಳಿ, ಅದ್ಭುತ ಶೈಲಿ ದಾಳಿ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಿಲ್ಲ. ಡಾಟೆಡ್ಡಲ ಬರಿ ತಾಂಡುಗಾರನ್ನು ವಂಚಿಸ್ತಾ ಇದೆ. ಲಯವನ್ನು ಪಡೆದಿದೆ ಇದ್ರೆ ದಾಳಿಗಾರ ಸಿಯಾಬ್ ಜವಾಬ್ದಾರಿಯನ್ನರಿತು ಚೆಂಡನ್ನು ಎಸೆಯುವುದರೊಂದಿಗೆ ಮೂರು ಚೆಂಡಿನ ಮುಕ್ತಾಯ. ಹದಿನೇಳಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿದೆ. ಮತ್ತೆ ಸಿಯಾಬ್ ನಾಲ್ಕನೇ ಸದವನ್ನ ನೌಫಲ್ ರಬರಿಗೆ. ನೌಫಲ್ ಮತ್ತೆ ಸುಂದರತೆಯ ದಾಳಿ, ಶ್ರೇಷ್ಠ ದಾಳಿ, ಮಗದೊಂದು ಚುಕ್ಕಿ ಚೆಂಡು, ಅದ್ಭುತ ಶೈಲಿಯ ದಾಳಿಗಾರಿಕೆ. ಪ್ರಥಮವಾಗಿ ಮೂರು ಅಡ್ಡ ಚೆಂಡನೆಸೆದ ಬಳಿಕ ಜವಾಬ್ದಾರಿಯನ್ನರಿತು ಚೆಂಡನೆಸೆದಿದ್ದರೆ ಸಿಯಾಬ್ ಬೊವರಿನ ಅಂತಿಮ ಎರಡು ಚೆಂಡು ಮಾತ್ರ ಬಾಕಿದೆ. ಐದನೆಯ ಸದಬನ್ನ ಸೊಗಸಾಗಿತ್ತು ದಾಳಿ. ಕ್ಷೇತ್ರಪಾಲಕ ಡೈರೆಕ್ಟ್ ಹಿಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದೆ. ಒಂದು ಅಂಕಗಳ ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ ಒಟ್ಟು ಮೊತ್ತ ಹದಿನೆಂಟು. ದ್ವಿತೀಯ ಬೊವರಿನ ಪವರ್ ಪ್ಲೇ ಚಾಲ್ತಿಯ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿದೆ. ರಿಲಯನ್ಸ್ ಕಾಟಿಪಲ್ಲ ತಂಡದ ಸರ್ವ ಆಟಗಾರರು, ಟಾರ್ಪುಡೋ ಸ್ಥಾನ ತಂಡದ ಸರ್ವ ಆಟಗಾರರು ಹಸ್ತಾಕ್ಷರಕ್ಕಾಗಿ ದ್ವಿತೀಯ ಕರೆಯನ್ನು ನೀಡ್ತಿದ್ದಾನೆ. ಆ ಪಂದ್ಯ ಮುಗಿದ ಬಳಿಕ ಜೋಗ್ಜೋ ಸೂರಿಂಜ ವಿರುದ್ಧವಾಗಿ ಜಸ್ಟ್ ಲೈಕ್ ಬ್ರೋ ತಂಡಗಳ ಮಧ್ಯೆ, ಆ ಬಳಿಕ ಎನ್ ಎಫ್ ಸಿ ಅಂಗರಗುಂಡಿ ಕೆ ಎಫ್ ಸಿ ಕೋಡಿಕಲ್ ತಂಡ ಕೊನೆಯ ಪಂದ್ಯವನ್ನು ಆಡಲಿಕ್ಕಿದೆ. ಗಮನಿಸಿಕೊಳ್ಳಿ,
सोगसाद आटा प्रज्वल ना प्रज्वल के आटा प्रज्वल प्राट मुके ना अपरिचरी आगिर तक गंता हसिक्सरा प्रज्वल बैट मुके न और वोट दों दिगे गोरी यंग बॉयज पांडेश्वर तंडा इप्पत्ता नालक कर लेते इतिहीचन दिन गले बॉलस फॉर्मल में ताटकारा प्रज्वल बैट मुके न सिक्सर मुलगता इधे गोरी तंडा इप्पत्ता नालक कर लेते येरड़ बबर मुक्ता इधे बलिका इप्पत्ता नालक के वंदु यूनिवर्सिटी लेते गोरी यंग बॉयज पांडेश्वर तंडा मुंदी ने पंद्य बना लिखे टारपोडोस काना विरुद्ध रिलायंस काटिपल तंडा पंद्य मुगित बलिक द्वितीय पंद्यवे जोग जो सूर्य विरोध जस्ट लाइक ब्रो तंडगळ मध्य टूर्नमेंट अंतिम पंद्य एनएफसी अंगरगुंडे विरोध केएफसी कोडिकल तंड नालय प्रथम क्वार्टर फाइनल पंद्यवे एनएम मंगलूर विरोध आजाद चौक बेटे आड़ी कार्तिक तृतीय भुवन इसलू तृतीय भुवन प्रथम चंडे वन कल प्रज्वल रक्षणात्मक आट के मर इटू चंड दंड निकट संपर्क का चंड का बड़ी याद ओट के अवकाशव कल डॉट डलवरी एर चंड मुक्त इपत के यूनिवर्सिटी अलग मूरने बारे से कार्तिक प्रज्वल रे सोगसात दाड़गारिके अड चेंडु एंब निशाने अतिरिक्त ओटरी अतिरिक्त ओट सेर्पड़े ओट सुलभदेल इपत आर के यूनिवर्सिटी मत कार्तिक शतवन सोगस सोगस हट आदर चेन क्षेत्र पालक प्रज्वल रबर उतरिया विकेट नंबर एर गोरी यंग बॉयज पांडेश्वर तरह अनुभवी आटगार प्रज्वल कैच औट विकेट नंबर एर द्वितीय उत्तरी आघात गलता है कार्तिकन जवाबारिया दाड़ी अरत मुंदा विकेट बिटकोड़ता है प्रज्वल रबर स्थान इन आटगार गोरी यंग बॉयज पांडेश्वर तरवा आटगार आगमन होता है नंबर ईद क्रमांक आटगार त्यागराज रवर आगमन होता है इपत् आर ओटव एर विकेट बिटकोड़ता है एक्ट्रॉस कृष्णापुर विरोध गोरी यंग बॉयज पांडेश्वर तंड प्रथम सुत्तिन अंतिम पंद्यवन्न आडुत्तिदे द्वितीय सुत्तिन प्रथम पंद्यवन्न आडलिक्किदे रिलायंस काटिपल्ल विरुद्धवागि टार्पोडोस काना तंडगळ मध्य कार्तिक बोबरिन नालकने सदवन्न रैट आर्म एरोंदे किट मादरल्लि त्यागराज रवरिगे त्यागराज सोगसागित्तु दाळिगारिके मगदोंदु अड्ड चेंडु एंब निशाने अतिरिक्त ओटवन्न बिट्टुकोडिदे वैट बुक्केन ओंदु अंकगळ हेच्चुवरियोंदिगे कार्तिकिल्लि ओट्टु मोत्त गळिसुत्त 27 मूर चिंटी मुक्त नाकने बारे से आड़ तुदील त्यागराज नौ स्ट्रेक तुदील नौ फल नाकने चंडू रक्षण आट के प्रयत्न इटे विकेट कीपर कई चंडू यादे ओट के अवकाश कल डॉट डलवरी नाकु चिंडी मुक्त अंतिम एर चंडू मात्र बाकी है गोरी यंग बॉयज पांडेश्वर तंड इपत् त्यागराज एदुरिसि आडुवंत आटगार कार्तिक बोबरिन ऐदने चंडु सोगसागित्तु दालि श्रेष्ठ दालि मगदोंदु टोटल डलवरी ऐदु चंडिन मुक्ताय तृतीय बोबरिन कोणय्य ओंदु चंडु मात्र बाकी इदे 27 क्के 2 एन्नुव स्थिति इदे बोबरिन कोणय्य सदवन्न सोगसाद दाळिगारिके मत्ते अड्ड चंडु एंब निशाने आरिफ जोकट्टे अड्ड चेंडिनोंदिगे अतिरिक्त ओट्टगळ सेर्पडेयोंदिगे 28 तृतीय बोबरिन अंतिम ओंदु चेंडु मात्र बाकी इदे कार्तिक एसेयबेकागिदे आडुव तुदिलद गोरी यंग बॉयज पांडेश्वर तंडद त्यागराज नौफल एरडरल्लि त्यागराज यावुदे इदुवरेगू यावुदे ओंदु ओट्टवन्न गळिसिल्ल एरडु जन एदुरिसिदु सोगसागित्तु दाळि मगदोंदु अड्ड चेंडु पदे पदे अड्ड चेंडु ई ओंदु ओवर्नल्लि नाल्कने अड्ड चेंडु अतिरिक्त ओटदोंदिगे 29 कोनेय ओंदु चेंडु मात्र बाकी इदे कार्तिक एदुरिसि आडुवंत आटगार त्यागराज रवरिगे सोगसाद दाळि रक्षणात्मक आट ओंदु ओट सुलभदोंदिगे एंड आफ् दि ओवर नंबर 3
मूर्वर मुक्ताया मूवत्रले सरासरी अत्तरंदिके बरता इदे गोरी यंग बॉयस पांडे ईश्वर तंड अंतिम 24 चेंडुगळिदे एष्टु मोत्तवन्न गळिसबहुदु प्रश्नेयागिदे मुंदिन पंद्यवन्न आडलिक्के द्वितीय सुत्तिन प्रथम पंद्यवन्न आडुत्तिदे टार्पडोस कान विरुद्धवागि रिलायन्स काटिप्पल तंडद सर्वाटगारगिदो द्वितीय करेयन्न नीडुत्तिदे हस्ताक्षरक्कागि दयविट्टु वेदिके बलि बन्नि ನಾಲ್ಕನೇ ಓವರ್ ಚಾಲ್ತಿಯಲ್ಲಿದೆ 32 ಓಟವನ್ನು ಗಳಿಸಿದ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಇಮ್ರಾನ್ ದ್ವಿತೀಯ ಚೆಂಡು ಸೊಗಸಾಗಿತ್ತು ತಾಳಿಯನ್ನು ಮುಂದುವರಿಸಿದರು ನೌಫಲ್ಲ ಒಂದು ಓಟವನ್ನು ಗಳಿಸಿದರೊಂದಿಗೆ ಒಂದು ಅಂಕಗಳ ಹೆಚ್ಚುವರಿಯನ್ನು 33-2 ಚೆಂಡಿನ ಮುಕ್ತಾಯ ಇಮ್ರಾನ್ ತನ್ನದೇ ಆದ ಶೈಲಿಯ ಓವರಿನ ಮೂರನೇ ಶತವನ್ನು ಎದುರಿಸಿ ಆಡುವಂತ ಆಟಗಾರ ತ್ಯಾಗರಾಜ್ ರವರಿಗೆ ರೈಟ್ ಆರ್ಮ್ ಓವರ್ದು ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟು ಎದುರಿಸಿ ಆಡುವಂತ ಆಟಗಾರ ತ್ಯಾಗರಾಜ್ ಸೊಗಸಾದ ಆಟ ಕ್ಷೇತ್ರ ಪಾಲಕ ಚೆಂಡನ್ನು ತಡೆದಿದ್ದರು ಒಂಟಿ ಊಟವನ್ನು ಮಾತ್ರ ಗಳಿಸ್ತಾ ಇದೆ ಒಂದು ಅಂಕಗಳ ಸೇರ್ಪಡೆಯೊಂದಿಗೆ ಮೂರು ಚೆಂಡಿನ ಮುಕ್ತಾಯ ನಾಲ್ಕನೇ ಬಾರಿಗೆ ಸೇಬೇಕಾಗಿದೆ ಮತ್ತೆ ಇಮ್ರಾನ್ ಎದುರಿಸಿ ಆಡುವಂತ ಆಟಗಾರ ನೌಫಲ್ ರವರಿಗೆ ಓರ್ವ ಅನುಭವಿ ಆಟಗಾರ ನೌಫಲ್ ಸ್ಟ್ರೈಕ್ ಭಾಗದಲ್ಲಿ ನಾಲ್ಕನೇ ಚೆಂಡನ್ನು ಇಮ್ರಾನ್ ರವರ ಸೊಗಸಾದ ಆಟವನ್ನು ಮುಂದುವರಿಸಿ ಚೆಂಡಿನಿಂದ ಕ್ಷೇತ್ರಪಾಲಕ ಒಂದು ಓಟ ಸುಲಭದಲ್ಲಿ ಒಂದೊಂದು ಅಂಕವನ್ನು ಗಳಿಸಿದರೊಂದಿಗೆ 35 ಓಟವನ್ನು ಗಳಿಸ್ತಾ ಇದೆ ಅಂತಿಮ ಎರಡು ಚೆಂಡು ಮಾತ್ರ ಬಾಕಿ ಇದೆ ಆಡುವತ್ತುದಿಲ್ ತ್ಯಾಗರಾಜ 5 ಯಶತವನ್ನು ತ್ಯಾಗರಾಜ್ 3 ರಲ್ಲಿ ಆದರೆ ನೌಫಲ್ 4 ರಲ್ಲಿ ಕೊನೆಯ ಎರಡು ಚೆಂಡು ಮಾತ್ರ ಬಾಕಿ ಇದೆ ಐದನೇ ಚೆಂಡಿಗೆ ಒಂದಂಕವನ್ನು ಮಾತ್ರ ಗಳಿಸ್ತಾ ಇದೆ ಒಂದೊಂದು ಓಟವನ್ನು ಆರು ಜೋಡಿ ನೌಫಲ್ ತ್ಯಾಗರಾಜ್ ಜೋಡಿ ಗಳಿಸುವುದರೊಂದಿಗೆ 36 ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ ನಾಲ್ಕನೇ ಓವರಿನ ಕೊನೆಯ ಚೆಂಡನ್ನು ನೌಫಲ್ ಆಡುವ ತುದಿಯಲ್ಲಿ ಇಮ್ರಾನ್ ಸೊಗಸಾಗಿತ್ತು ದಾಲಿ ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ ಆರು ಚೆಂಡನ್ನು ಸಿದಿದ್ರು ಕೇವಲ ಆರು ಓಟವನ್ನು ಬಿಟ್ಟು ಕೊಡುತ್ತಾ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ 24 ಚೆಂಡುಗಳ ಮುಂದೆ 36 ಓಟವನ್ನು ಗಳಿಸಿ ಎರಡು ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ ಅಂತಿಮ 18 ಚೆಂಡುಗಳು ಮಾತ್ರ ಬಾಕಿ ಇದೆ 18 ಚೆಂಡುಗಳ ಮುಂದೆ ಇಷ್ಟು ಮೊತ್ತವನ್ನು ಗಳಿಸಬಹುದು ಪ್ರಶ್ನೆಯಾಗಿದೆ ಇದು ಪ್ರಥಮ ಸುತ್ತಿನ ಅಂತಿಮ ಪಂದ್ಯವನ್ನು ಆಡುತ್ತಿದೆ ಎಕ್ಟ್ರಾಸ್ ಕೃಷ್ಣಾಪುರ ವಿರುದ್ಧವಾಗಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಐದನೇ ಓವರ್ ಚಾಲ್ತಿಯಲ್ಲಿದೆ ಪ್ರಥಮ ಚೆಂಡು ತ್ಯಾಗರಾಜ್ ಖಾಲಿ ಜಾಗವನ್ನು ಗುರುತಿಯಾಗಿಸಿದ್ರು ಆದರೆ ಕ್ಷೇತ್ರಪಾಲಕ ಚೆಂಡನ್ನು ತಡೆದಿದ್ರು ಒಂದು ಅಂಕವನ್ನು ಮಾತ್ರ ಗಳಿಸಿದೆ ಒಂದು ಅಂಕಗಳ ಸೇರ್ಪಡೆಯೊಂದಿಗೆ ಗೌರಿ ತಂಡ 37 ಓಟವನ್ನು ಗಳಿಸಿದೆ ಜವಾದ್ ದಾಳಿಗಾರಿಕೆ ಭಾಗದಲ್ಲಿ ಐದನೇ ಓವರ್ ಚಾಲ್ತಿಯಲ್ಲಿದೆ ಪ್ರಥಮ ಚೆಂಡು ಮುಕ್ತಾಯ ದ್ವಿತೀಯ ಚೆಂಡು ನೌಫಲ್ ರವರಿಗೆ ಸೊಗಸಾದ ಆಟ ರಕ್ಷಣಾತ್ಮಕ ಆಟ ಜವಾಬ್ದಾರಿತ ಆಟವನ್ನು ಮುಂದುವರಿಸಿದ ನೌಫಲ್ ಒಂದು ಅಂಕವನ್ನು ಗಳಿಸಿದೆ ಒಂದು ಅಂಕಗಳ ಹೆಚ್ಚುವರಿಯೊಂದಿಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ 38-38 ಓವರಿನ ಮೂರನೇ ಶತವನ್ನು ತ್ಯಾಗರಾಜ್ ರವರಿಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ದಾಳಿ ಸುಂದರವಾಗಿತ್ತು ಚೆಂಡಿ ನೇರವಾಗಿ ದಾಂಡುಗಾರನ ಬ್ಯಾಟ್ಗೆ ತಗುಲಿದೊಂದಿಗೆ ಒಂದಂಕವನ್ನು ಗಳಿಸ್ತಾ ಇದೆ ಮೂರು ಚೆಂಡಿನ ಮುಕ್ತಾಯವಾಗ್ತಿದೆ ಐದನೇ ಓವರ್ ಚಾಲ್ತಿಯಲ್ಲಿದೆ ನಾಲ್ಕನೇ ಎಸೆತವನ್ನು ಮತ್ತೆ ಸೊಗಸಾಗಿತ್ತು ದಾಳಿ ಚೆಂಡಿನಿಂದ ಕ್ಷೇತ್ರಪಾಲಕ
वंटी ओट सुलभदली कोरी यंग बॉयज पांडेश्वर तंड नल्वत्तक्के एरडु एन्नुव स्थितियल्लिदे ऐदने ओवरिन अंतिम एरडु चेंडु मात्र बाकी जवाद दाळिगारिके भागदल्ली त्यागराज रवरिगे त्यागराज दोड्ड वडदक्के प्रयत्न आदरे चेंडु नेरवागि विकेट अन्नु मुत्तिक्ता इदे विकेट नंबर 3 3ने उत्तरियागत बौल्ड औटिनोंदिगे त्यागराज रवर उत्तरियन्न बिट्टु कोडुत्ता इदे मूरने उत्तरियागतवन्न गळिसुत्ता इदे गोरी यंग बॉयज पांडेश्वर तंड तृतीय उत्तरियागत त्यागराज रवर स्थानवन्न कोडिकोळ्ळलु इन्नोरु वाटगार ಕರ್ಣ ರವರ ಆಗಮನ ಬಗ್ತಾ ಇದೆ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಐದನೇ ಓವರ್ ಚಾಲ್ತಿಯಲ್ಲಿದೆ 40ಕ್ಕೆ 3 ಏನು ವಸ್ತಿಯಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತಹ ಟಾರ್ಪಡೋಸ್ ಕಾನತಂಡದ ಆಟಗಾರ ಗಮನಕ್ಕೆ ದಯವಿಟ್ಟು ಹಸ್ತಾಕ್ಷರ ಮುಗಿಸಬೇಕು ಅದೇ ರೀತಿ ರಿಲಯನ್ಸ್ ಕಾಟಿಪಲದ ಆಟಗಾರ ಗಮನಕ್ಕೆ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯ ಯಾವುದೇ ಸಮಯದ ಅವಕಾಶವನ್ನು ಇಡಲಿಕ್ಕಿಲ್ಲ ಈ ಪಂದ್ಯ ಮುಗಿದ ತಕ್ಷಣ ಮುಂದಿನ ಪಂದ್ಯಕ್ಕೆ ಸಿದ್ಧತೆ ನಡೆಸಿಕೊಳ್ಳಬೇಕು ಅಬಳಿಕ ಜೋಗ್ಜೋ ಸೂರಿಂಜ ವಿರುದ್ಧವಾಗಿ ಜಸ್ಟ್ ಲೈಕ್ ಬ್ರೋ ತಂಡಗಳ ಮಧ್ಯೆ ಈ ದಿನದ ಅಂತಿಮ ಪಂದ್ಯ ಎನ್ಎಫ್ಸಿ ಅಂಗರಗುಂಡಿ ವಿರುದ್ಧವಾಗಿ ಕೆಎಫ್ಸಿ ಕೋಡಿಕಲ್ ತಂಡ ಆಡಲಿಕ್ಕಿದೆ ಫವರಿನ ಕೋಣೆಯ ಒಂದು ಚೆಂಡು ಚಾಲ್ತಿಲ್ಲ ಜವಾದ ಕೋಣೆಯ ಚೆಂಡು ಸೊಗಸಾಗಿತ್ತು ಕರ್ಣ ಬ್ಯಾಟ್ ಮುಖೇನ ಒಂದು ಅಂಕವನ್ನು ಗಳಿಸಿದರೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 5 5 ಓವರಿನ ಮುಕ್ತಾಯ 41 ಓಟವನ್ನು ಗಳಿಸಿ ಎದುರಾಳಿ ತಂಡಕ್ಕೆ 3 ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ ಅಂತಿಮ 18 ಚೆಂಡು ಮಾತ್ರ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ 5 ಓವರ್ ಮುಕ್ತಾಯವಾಗ್ತಾ ಇದೆ ಕರ್ಣ ನೌಫಲ್ ಜೋಡಿಯನ್ನು ಕೂಡ ಮೈದಾನದಲ್ಲಿ ಈ ಪಂದ್ಯಕ್ಕೆ ಸುಭಾರೈಕೆ ನೀಡಿದ್ದಾರೆ ಶಾಕಿರ್ ಬ್ಲೂ ಪ್ಲಾನೆಟ್ ಕೆಎಸ್ಎ ಜುಬೈಲ್ ಆರಿಫ್ ಎಸೆಂಟ್ ಕೆಎಸ್ಎ ಜುಬೈಲ್ ಇವರು ಕೂಡ ಈ ಬಂದು ಎನ್ಎಫ್ಸಿ ಟ್ರೋಫಿಗೆ ಸುಭಾರೈಕೆಯನ್ನು ನೀಡಿದ್ದಾರೆ ಇವರನ್ನು ಕೂಡ ನೆನಪಿಸುತ್ತಾ ನೇರವಾಗಿ ಪಂದ್ಯಕ್ಕೆ ಬರುತ್ತಿದ್ದಾನೆ ಗೌರಿ ಯಂಗ್ ಬಾಯ್ಸ್ 41ಕ್ಕೆ 3 ಎನ್ನುವ ಸ್ಥಿತಿಯಲ್ಲಿದೆ 6ನೇ ಬೋಲ್ ಚಾಲ್ತಿಯಲ್ಲಿದೆ ಪ್ರಥಮ ಚೆಂಡು ಸೊಗಸಾಗಿತ್ತು ದಾಳಿಗಾರಿಕೆ ಜವಾಬ್ದಾರಿತ ದಾಳಿಗಾರಿಕೆ ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿಲ್ಲ ಡಾಟ್ ಹೆಡ್ ಅಲವರಿ ಓವರಿನ ಪ್ರಥಮ ಚೆಂಡು ಮುಕ್ತಾಯ 41 ಆಡುವ ತುದಿಯಲ್ಲಿ ಕರ್ನಾರವರಿಗೆ ಕಾರ್ತಿಕ್ ದ್ವಿತೀಯ ಚೆಂಡನ್ನ ಸೊಗಸಾಗಿತ್ತು ದಾಳಿ ಶ್ರೇಷ್ಠ ದಾಳಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು ಮಗದೊಂದು ಡಾಟ್ ಹೆಡ್ ಅಲವರಿ ಕಾರ್ತಿಕ್ ತಾನು ಎಸೆದಂತ ಎರಡು ಚೆಂಡುಗಳ ಮುಂದೆ ಯಾವುದೇ ಓಟವನ್ನು ಬಿಟ್ಟುಕೊಡದೆ ಕರ್ಣ ರವರನ್ನ ಕಟ್ಟಿಕೊಳ್ಳುವಂತ ದಾಳಿಗಾರಿಕೆಯನ್ನು ಮುಂದುವರಿಸಿದೆ ಮೂರನೇ ಚೆಂಡು ಕರ್ಣ ದೊಡ್ಡ ಬಡ್ತಕ್ಕೆ ಪ್ರಯತ್ನಿಸಿದ್ರು ಲಗ್ ಬಿಫೋರ್ ಗೆ ಮನವಿ ನೀಡಿದ್ರು ಆದರೆ ಚೆಂಡಿನ ಕ್ಷೇತ್ರಪಾಲಕ ಒಂದು ಸುಲಭ ಒಂದು ಓಟಗಳ ಚೂರಿಯೊಂದಿಗೆ 3 ಚೆಂಡಿನ ಮುಕ್ತಾಯ 6ನೇ ಓವರ್ ಚಾಲ್ತಿಯಲ್ಲಿದೆ 42 ಓಟವನ್ನು ಗಳಿಸಿ 3 ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ ಕಾರ್ತಿಕ್ ಓವರಿನ 4ನೇ ಚೆಂಡನ್ನು ಎದುರಿಸಿ ಆಡುವಂತ ಆಟಗಾರ ನೌಫಲ್ ರವರಿಗೆ ಸೊಗಸಾಗಿತ್ತು ದಾಳಿಗಾರಿಕೆ ಅಡ್ಡ ಚೆಂಡು ಎಂಬ ನಿಶಾನೆ ಅತಿರಿಕ್ತ ಒಡ್ಡಗಳ ಸೇರ್ಪಡೆಯೊಂದಿಗೆ ತೃತೀಯ ತೀರ್ಪುಗಾರರ ಮೊರೆಯನ್ನು ಹೋಗ್ತಿದ್ದಾರೆ ತೃತೀಯ ತೀರ್ಪುಗಾರಿಕೆ ಹೇಳಿದ್ದಾರೆ
तृतीय तीर्पगार कारण आनफील एंपर अरिप्रो दयु बरु अड चेंडे के रिबन पड़ता है आरने ओवर चालती है नल्वत्त ओटी गोरी यंग बॉयज पांडेश्वर तंड विकेट को लीगल डेलिवरी डॉट आगता है चुकी चेंडे याद ओट के अवकाशव कल डॉट डेलिवरी नाकु चेंडी मुक्त नल्वत् ओटव ऐसी विकेट को अंतिम एर चेंडु मात्र बाकी कार्तिक एसेबेकागिदे आड़ स्ट्रैक् तुदियल्लि नौफल रवरिगे तन्नदे आद शैलिय ओवरिन ऐदने चेंडन्न एसेबेकागिदे ಬಬರಿನ ಐದನೇ ಚೆಂಡು ಕೂಡ ಚಾಲ್ತಿಯಲ್ಲಿದೆ ಆರನೇ ಓವರ್ ಚಾಲ್ತಿಯಲ್ಲಿದೆ ಓವರಿನ ಐದನೇ ಚೆಂಡು ಮತ್ತೆ ಸೋಗಸಾಗಿತ್ತು ದಾಳಿಗಾರಿಗೆ ಶೇಷ್ಟ್ರ ದಾಳಿ ನೌ ಫುಲ್ ರಬರ್ಗೆ ಅವಕಾಶವನ್ನ ಬಿಟ್ಟು ಕೊಡ್ತಾರೆ ಡಾಟ್ ಡೆಲಿವರಿ ಪಂದ್ಯಕ್ಕೆ ಶುಭ ಆರೈಕೆ ನೀಡುತ್ತಿದ್ದಾರೆ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡದ ಮಾಲಕರಾಗಿರತಕ್ಕಂತಹ ತಿಲಗುರು ಇವರು ಈ ಪಂದ್ಯಕ್ಕೆ ಶುಭ ಆರೈಕೆ ನೀಡಿದ ತಮ್ಮನ್ನು ಕೂಡ ಮತ್ತೊಮ್ಮೆ ನೆನಪಿಸುತ್ತಾ ಅಂತಿಮ ಒಂದು ಚೆಂಡು ಸೋಗಸಾಗಿತ್ತು ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಚೆಂಡು ಗಾಳಿಯಲ್ಲಿದೆ ಇದರ ಮಧ್ಯ ಕ್ಷೇತ್ರಪಾಲಕನ ಪಾತ್ರ ಭೌಷಕೈಯಲ್ಲಿ ವಿಕೆಟ್ ನಂಬರ್ 4 ನೌಫಲ್ ರವರ ಉತ್ತರಿಯನ್ನು ಬಿಟ್ಟು ಕೊಡುತ್ತಾ ಇದೆ 6 ಓವರ್ ಮುಕ್ತಾಯ 42 ಕ್ಕೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ 4 ವಿಕೆಟ್ ಅನ್ನು ಬಿಟ್ಟು ಕೊಡುತ್ತೆ ನೌಫಲ್ ರವರ ಸ್ಥಾನವನ್ನು ಕೂಡಿಕೊಳ್ಳಲು ಹೊಸ ಆಟಗಾರ ಅಭಿಲಾಷ್ ರುವರಾಗಮನವಾಗಿದೆ ಅಂತಿಮ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 6 ಚೆಂಡು ಮಾತ್ರ ಬಾಕಿ ಇದೆ ಮುಂದಿನ ಪಂದ್ಯವನ್ನು ಆಡಲಿಕ್ಕಿದೆ ರಿಲಯನ್ಸ್ ಕಾಟಿಪಲ್ಲ ವಿರುದ್ಧವಾಗಿ ಟಾರ್ಪಡೋಸ್ ಕಾನ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬರಲಿಕ್ಕಿದೆ अंतिम 6 चेंडु बाकी इदे प्रथम इनिंग्स अंतिम 6 चेंडु बाकी इदे जवा दाळियल्लि प्रथम चेंडिगे ओंदु अंकवन्न गळिसि लग बैस मुखेन ओंदु अंकवन्न गळिसुत्ता इदे ओंदु अंकदोंदिगे गोरी यंग बॉयज पांडेश्वर तंड 43 प्रथम इनिंग्स अंतिम 5 चेंडु बाकी इदे एडगै अट्टगार गोरी यंग बॉयज पांडेश्वर तंड परवागि अभिलाष स्ट्रैक् तुदे जवाद भवरीन द्वितीय एसतव नल्वत्मूर अंतिम प्रथम इनिंग्स अंतिम 5 चेंडु मात्र बाकी है एसयलो जवाद आड़ तुदियल एडगै अट्टगार अभिलाष रवरिगे तन्नदे आद शैली दालियन्नु मुंदुवरिसुत्ता भवरीन द्वितीय चेंडु एनएफसी ट्रोफिया प्रथम सुत्तिन अंतिम पंद्य सोगसागिदु दाळि विकेट कीपर किशोर रवर कैयल्लि चेंडु ಮತ್ತೊಂದು ಉತ್ತರಿ ಸ್ಟಂಪ್ ಔಟಿನೊಂದಿಗೆ ಅಭಿಲಾಷ್ ರವರ ಉತ್ತರಿಯನ್ನು ಬಿಟ್ಟು ಕೊಡುತ್ತಾ ಇದೆ ಐದನೇ ಉತ್ತರಿಯಾಗತ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಐದನೇ ಉತ್ತರಿಯನ್ನು ಬಿಟ್ಟು ಕೊಡುತ್ತಾದರೆ ಅಂತಿಮ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 4 ಚೆಂಡುಗಳು ಮಾತ್ರ ಬಾಕಿ ಇದೆ ಅಭಿಲಾಷ್ ರವರ ಸ್ಥಾನವನ್ನು ಕೂಡಿಕೊಳ್ಳಿ ಇನ್ನೂ ಆಟಗಾರ ಶಂಬ್ರಾನ್ ರವರ ಆಗಮನವಾಗ್ತಾ ಇದೆ ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 4 ಚೆಂಡು ಮಾತ್ರ ಬಾಕಿ 43-5 ಎನ್ನುವ ಸ್ಥಿತಿಯಲ್ಲಿದೆ ಮುಂದಿನ ಪಂದ್ಯವನ್ನು ಆಡುವಂತ ಟಾರ್ಪಡೋಸ್ ಕಾನ ತಂಡದ ಸರ್ವ ಆಟಗಾರರು ಅದೇ ರೀತಿ ರಿಲಯನ್ಸ್ ಕಾಟಿಬಲ್ ತಂಡ ಆಟಗಾರರು ತಮಗಿದು ದ್ವಿತೀಯ ಕರೆಯನ್ನು ನೀಡುತ್ತಿದ್ದೇನೆ ದಯವಿಟ್ಟು ಹಸ್ತಾಕ್ಷರ ಪಟ್ಟಿಯನ್ನು ಮುಂದುವರಿಸಬೇಕು ಅದೇ ರೀತಿ ಅಬಳಿಕ ಜೋಗ್ಜೋ ಸೂರಂಜೆ ವಿರುದ್ಧವಾಗಿ ಜಸ್ಟ್ ಲೈಕ್ ಬ್ರೋ ತಂಡಗಳ ಮಧ್ಯೆ ಇಂದಿನ ಅಂತಿಮ ಪಂದ್ಯವನ್ನು ಆಡಲಿಕ್ಕಿದೆ ಎನ್ಎಫ್ಸಿ ಅಂಗರಗುಂಡಿ ವಿರುದ್ಧವಾಗಿ ಕೆಎಫ್ಸಿ ಕೋಡಿಕಲ್ ತಂಡಗಳ ಮಧ್ಯೆ ಸಮಯ 3:20 ಪ್ರಥಮ ಸುತ್ತಿನ ಅಂತಿಮ ಪಂದ್ಯವನ್ನು ಆಡುತ್ತಾ ಇದೆ ಅಂತಿಮ 4 ಚೆಂಡು ಮಾತ್ರ ಬಾಕಿ ಜವಾಬ್ದಾಳಿಯಲ್ಲಿ ಮುಂದುವರಿಸುತ್ತಾ
ಬೊಬರಿನ ಮೂರನೇ ಎಸೆತವನ್ನು ಎದುರಿಸಿ ಆಡುವಂತ ಆಟಗಾರ ಸಂಬ್ರಾನ್ ರವರಿಗೆ ಬೊಬರ್ದ ವಿಕೆಟ್ ಮಾದರಿಯಲ್ಲಿ ಸಂಬ್ರಾನ್ ಸೊಗಸಾದ ದಾಳಿಗಾರಿಕೆ ಕವರ್ ವಿಭಾಗಕ್ಕೆ ಒಂದು ಅಂಕವನ್ನು ಪೂರ್ತಿಗೊಳಿಸುತ್ತಿದೆ ಒಂದು ಅಂಕಗಳ ಹೆಚ್ಚುವರಿಯೊಂದಿಗೆ ಮೂರು ಚೆಂಡಿನ ಬಾಕಿ ಇದೆ 44 ಓಟವನ್ನು ಗಳಿಸಿ ಕರ್ಣ ಆಡುವ ತುದಿಯಲ್ಲಿ ಕರ್ಣ ಐದು ಚೆಂಡುಗಳ ಮುಂದೆ ಕೇವಲ ಒಂದು ಓಟವನ್ನು ಗಳಿಸಿದರೊಂದಿಗೆ ಜವಾದ್ ಬುವರಿನ ನಾಲ್ಕನೇ ಶತಮಾನ ಕರ್ನಾರವರಿಗೆ ದೊಡ್ಡ ಬಡ್ತಕ್ಕೆ ಪ್ರಯತ್ನ ಇಟ್ಟಿದ್ದರು ಆದರೆ ಶ್ರೇಷ್ಠ ದಾಳಿಯನ್ನು ಮುಂದುವರಿಸಿದ್ರು ಯಾವುದೇ ಅಡ್ಡ ಚೆಂಡು ಎಂಬ ನಿಶಾನೆ ಅತಿರಿಕ್ತ ಓಟಗಳ ಹೆಚ್ಚುವರಿ ಒನ್ ಪ್ಲಸ್ ಒನ್ ಎರಡು ಓಟಗಳ ಸೇರ್ಪಡೆಯೊಂದಿಗೆ 46 ಅಂತಿಮ ಮೂರು ಚೆಂಡು ಮಾತ್ರ ಬಾಕಿ ಜವಾದ್ ಎಸೆಯಬೇಕಾಗಿದೆ ಸಂಬ್ರಾನ್ ರವರಿಗೆ ಓವರ್ ದ ವಿಕೆಟ್ ಮಾದರಿಯಲ್ಲಿ ಸೊಗಸಾಗಿದ್ದು ದಾಳಿ ಶ್ರೇಷ್ಠ ದಾಳಿ ದಾಳಿಗೆ ತಕ್ಕ ಪ್ರಯತ್ನ ಆದರೆ ಕ್ಷೇತ್ರಪಾಲಕನ ಕಡೆಗೆ ಚೆಂಡು ಕ್ಷೇತ್ರಪಾಲಕನ ಭದ್ರ ಬುಗುಸಿಗೆ ಒಂಟಿ ಓಟಕ್ಕೆ ಮಾತ್ರ ಅವಕಾಶವನ್ನು ಬಿಟ್ಟು ಕೊಡುತ್ತದೆ ಒಂದು ಅಂಕಗಳಿಸುವರೊಂದಿಗೆ ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಎರಡು ಚೆಂಡು ಮಾತ್ರ ಬಾಕಿದೆ 47 47ಕ್ಕೆ ಐದು ಗೋರಿ ಎಂಬ ಇಸ್ಪಾಂಡೇಶ್ವರ ತಂಡ ಬೊಬರಿನ ಐದನೇ ಚೆಂಡು ಜವಾದ್ ಎಸೆಯಬೇಕಾಗಿದೆ ಕರ್ಣ ಎದುರಿಸಿ ಆಡುವಂಥ ಆಟಗಾರ ಕರ್ಣ ರವರಿಗೆ ಕರ್ಣ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನವನ್ನು ಇಟ್ಟಿದ್ರು ಆದರೆ ಒಂಟಿ ಓಟವನ್ನು ಮಾತ್ರ ಗಳಿಸ್ತಾ ಇದೆ ಮಾರ್ಚ್ ತಿಂಗಳ 4-5-6ನೇ ತಾರೀಕಿನಂದು ಟಿಸಿಎಲ್ ತುಳುನಾಡು ಕ್ರಿಕೆಟ್ ಲೀಗ್ ಉರ್ವ ಯುಸಿಜಿ ಮೈದಾನ ಉರ್ವ ಮೈದಾನದಲ್ಲಿ ಸಾಗಿ ಬೆಳಗಿದೆ ಇದರ ಪ್ರಮುಖರು ವಾರಿ ಕರ್ನಾರವರ ಸಾರಥ್ಯದಲ್ಲಿ ಸಾಗಿ ಬರಲಿಕ್ಕಿದೆ ಈ ಕ್ರೀಡಾಕೂಟಕ್ಕೆ ಎಲ್ಲರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸಿದ್ದೇನೆ ಉರ್ವ ಮೈದಾನದಲ್ಲಿ ಮಾರ್ಚ್ ತಿಂಗಳ 4-5-6ನೇ ತಾರೀಕಿನಂದು ಕರ್ನಾರವರ ಸಾರಥ್ಯದಲ್ಲಿ ತುಳುನಾಡು ಕ್ರಿಕೆಟ್ ಲೀಗ್ ಚಾಂಪಿಯನ್ ಲೀಗ್ ಪಂದ್ಯವನ್ನು ಸಾಗಿ ಬರಲಿಕ್ಕಿದೆ ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯ 7 ಓವರ್ ಮುಕ್ತಾಯದ ಬಳಿಕ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ ಗಳಿಕೆಯಲ್ಲಿ ಒಟ್ಟು ಮೊತ್ತ 48 ಓಟವನ್ನು ಗಳಿಸಿದೆ 49ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ ಗೋರಿ ಯಂಗ್ ಬಾಯ್ಸ್ ಹಾಗೂ ಆಕ್ಟ್ರೋಸ್ ಕೃಷ್ಣಾಪುರ ಈ ಎರಡು ತಂಡಗಳ ಮಧ್ಯೆ ಮಧ್ಯರಾತ್ರಿಯ ಪ್ರಥಮ ಸುತ್ತಿನ ಕೊನೆಯ ಪಂದ್ಯಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ.
ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡು ಗೋರಿ ಯಂಗ್ ಬಾಯ್ಸ್ ಆಕ್ಟ್ರಾಸ್ ಮೊದಲು ಕ್ಷೇತ್ರರಕ್ಷಣೆಯನ್ನು ಮಾಡಿದರೆ 49 ಸವಾಲು ಆಕ್ಟ್ರಾಸ್ ತಂಡಕ್ಕೆ ನೀಡುತ್ತಾ ಇದೆ ಇಲ್ಲಿ ಗೋರಿ ಯಂಗ್ ಬಾಯ್ಸ್ ಪ್ರಥಮ ಎಸೆತಕ್ಕೆ ಕಾರ್ತಿಕ್ ಕ್ಲೀನ್ ಬೌಲ್ಡ್ ಔಟ್ ಆಗುವುದರ ಮೂಲಕ ನೌಫಲ್ರವರ ಆ ಉರಿ ಚೆಂಡಿನ ಸ್ಯಾಂಪಲ್ ಇಲ್ಲಿ ಕಂಡಿದೆ ಕಾರ್ತಿಕ್ ಔಟ್ ಆಗುವುದರೊಂದಿಗೆ ಪ್ರಥಮ ವಿಕೆಟ್ ಕಳೆದುಕೊಳ್ತಾ ಇದೆ ಆಕ್ಟ್ರಾಸ್ ಕೃಷ್ಣಾಪುರ ಹೊನಲು ಬೆಳಕಿನ ಕ್ರೀಡಾಕೂಟದಲ್ಲಿ ಸಾಮಾಜಿಕ ಸ್ನೇಹವನ್ನು ಇಟ್ಟುಕೊಂಡು ಆಕ್ಟ್ರಾಸ್ ಒಂದು ಅತ್ಯುತ್ತಮ ಹೊನಲು ಬೆಳಕನ್ನು ಪ್ಯಾರಡೈಸ್ ಕೃಷ್ಣಾಪುರ ಮೈದಾನದಲ್ಲಿ ಮಾಡಿತು ಆ ಹೊನಲು ಬೆಳಕಿನ ಕ್ರೀಡಾಕೂಟ ಎಷ್ಟೊಂದು ಸಮಂಜಸವಾಗಿತ್ತೆಂದರೆ ಒಂದು ಆಂಬ್ಲೆನ್ಸನ್ನು ಆ ಊರಿಗೆ ಕೊಡುಗೆಯಾಗಿ ನೀಡುವುದರೊಂದಿಗೆ ಆ ಆಕ್ಟ್ರಾಸ್ ಒಂದು ಕ್ರಿಕೆಟ್ ಕೂಟವನ್ನು ಒಂದು ಸಾಮಾಜಿಕ ಅತ್ಯುತ್ತಮ ಉದ್ದೇಶದೊಂದಿಗೆ ಆ ಒಂದು ಕ್ರೀಡಾಕೂಟವನ್ನು ಮುಕ್ತಾಯಗೊಳಿಸಿತ್ತು ಆ ಒಂದು ಜವಾಬ್ದಾರಿ ಆ ಹೊಣೆಗಾರಿಕೆ ಆ ಒಂದು ಸಾಮಾಜಿಕ ಕಳಕಳಿ ಆಕ್ಟ್ರಾಸ್ ತಂಡದಲ್ಲಿ ಅಂದಿತ್ತು ಇಂದು NFC ಈ ಒಂದು ಕ್ರೀಡಾಕೂಟದಲ್ಲಿ ತಮ್ಮ ತಂಡವನ್ನು ಇಲ್ಲಿ ಆಡಿಸುತ್ತಾ ಆಕ್ಟ್ರಾಸ್ ಮತ್ತೆ ಬೆಳಗ್ತಾ ಇದೆ ಎತ್ತಗಾರ ನೌಫಲ್ ದ್ವಿತೀಯ ಬಾರಿ ಕಿಶೋರ್ ಅವರಿಗೆ ಒಂದು ಓಟ ಕಿಶೋರ್ ದಂಡನ್ನು ಒತ್ತುತ್ತಲೇ ಒಂದು ಓಟವನ್ನು ಪಡೆದುಕೊಂಡಿದ್ದಾರೆ ತಂಡದ ಖಾತೆ ಕಿಶೋರ್ರವರ ಖಾತೆ ಇಲ್ಲಿ ಪ್ರಾರಂಭವಾಗಿದೆ ಅಂಕಪಟ್ಟಿಯಲ್ಲಿ ಒಂದು ಇಮ್ರಾನ್ರವರಿಗೆ ಎಸೆಗಾರ ನೌಫಲ್ ಓವರಿನ ಮೂರನೇ ಎಸೆತವನ್ನು ಶ್ರೇಷ್ಠ ಮಟ್ಟದ ಎಸೆತ ಮೂರು ಎಸೆತದಲ್ಲಿ ಎರಡು ವಿಕೆಟ್ಗಳು ಅದು ಎರಡೂ ಕ್ಲೀನ್ ಬೌಲ್ಡ್ ಔಟ್ ಆಗುವುದರ ಮೂಲಕ ನೌಫಲ್ರವರ ಎಸೆಗಾರಿಕೆಗೆ ಸಾಕ್ಷಿಯಾಗ್ತಾ ಇದೆ ಗೋರಿ ಎಂದು ಇಂದು ಮುಂದು ತಮ್ಮ ಆ ನೈಜ ಆಟಕ್ಕೆ ಸಾಕ್ಷಿಯಾದ ಒಂದು ತಂಡವಾಗಿದೆ ಬಹಳಷ್ಟು ಶಿಸ್ತು ಸಂಯಮ ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ತಮ್ಮ ತಂಡವನ್ನು ಮುನ್ನಡೆಸುವ ಖ್ಯಾತಿ ಆ ತೋಡಾರು ಫ್ರೆಂಡ್ಸ್ ತೋಡಾರು ಆ ಕ್ರಿಕೆಟ್ ಕೂಟದಲ್ಲಿ ಪ್ರಶಸ್ತಿಯನ್ನು ಪಡೆದು ತಮ್ಮ ಕ್ರಿಕೆಟಿನ ಹಿರಿಮೆಯನ್ನು ಸಾರಿದ ತಂಡಕ್ಕೆ ಅದು ಒಪ್ಪುತ್ತದೆ ಎನ್ನುವುದೇ ಈ ಗೋರಿ ಯಂಗ್ ಬಾಯ್ಸ್ ಪ್ರಸ್ತುತ ಕ್ರಿಕೆಟಿನಲ್ಲಿ ಚಾಲನೆಯಲ್ಲಿರುವ ಒಂದು ಅತ್ಯುತ್ತಮ ತಂಡ ಕಳೆದ ವಾರವಷ್ಟೇ ಅತ್ಯುತ್ತಮ ತಂಡವನ್ನು ರೂಪಿಸಿಕೊಂಡು ತೋಡಾರ್ ಫ್ರೆಂಡ್ ತೋಡಾರು ಟ್ರೋಫಿಯನ್ನು ತಮ್ಮದಾಗಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಇದೇ ನೌಫಲ್ ಭಾಗಿದಾರಿಯಾಗಿದ್ದರು ಮತ್ತೆ ನೌಫಲ್ ಕಿಶೋರ್ ಔಟ್ ಆಗ್ತಾ ಇದ್ದಾರೆ ಮತ್ತೊಂದು ರನ್ಔಟ್ ಕಿಶೋರ್ ಔಟ್ ಆಗುವುದರೊಂದಿಗೆ ಮೂರನೇ ವಿಕೆಟ್ ನೆಲಕ್ಕುರುಳ್ತಾ ಇದೆ ಆಕ್ಟ್ರಾಸ್ 49 ಸವಾಲಿತ್ತು ಇಲ್ಲಿ ಒಂದು ಓಟಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದೆ ನಿನ್ನೆಯ ದಿನ NM ಮಂಗಳೂರು ತಂಡದ ಎದುರು ಜಾಕ್ 11 ಕೇವಲ 14 ಓಟಕ್ಕೆ ಆಲ್ ಔಟ್ ಆಗಿತ್ತು ಆ ನೆನಪು ಇಲ್ಲಿ ಮರುಕಳಿಸ್ತಾ ಇದೆ ಆಕ್ಟ್ರಾಸ್ ಒಂದು ಅತ್ಯುತ್ತಮ ತಂಡವಾಗಿ ಸಲೀಂ ಈಗಾಗಲೇ ಕಣಕ್ಕಿಳಿದಿದ್ದಾರೆ ಓರ್ವ ಹಿರಿಯ ಆಟಗಾರ ಸಲೀಂ ತನ್ನ ಬಾಳ್ವೆಯಲ್ಲಿ ಎಷ್ಟೊಂದು ಚಮತ್ಕಾರದ ಆಟವನ್ನು ಆಡುತ್ತಿದ್ದರು ಅಂದರೆ ಎರಡು ವಿಕೆಟಿನ ಅಂತರದ ಓಟ ಆ ಸರಿದೂಗುವ ಅವರ ಆಟ ನಿಜವಾಗಿಯೂ ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಸಲೀಂರವರನ್ನು ಈ ಕ್ರಿಕೆಟ್ ಸ್ನೇಹಿತರು ಬಹಳ ಗೌರವಿಸ್ತಾರೆ ಬಹಳ ಪ್ರೀತಿಸ್ತಾರೆ ಯಾಕಂದರೆ ಅವರಲ್ಲಿರುವ ಕೆಲವು ಮಾನವೀಯ ಗುಣಗಳು
ಇನ್ನೊಬ್ಬರನ್ನು ಪ್ರೀತಿಸುವ ಆ ಮನೋಭಾವಗಳು ಇವೆಲ್ಲವೂ ಸಲೀಂ ಮಾಮಾರವರಲ್ಲಿ ಇದೆ ಎಂದು ಇಂದು ಕೂಡ ನಾವು ಗೋಚರಿಸ್ತೀವಿ. ಮತ್ತೊಂದು ವಿಕೆಟ್ ಕಳೆದುಕೊಳ್ತಾ ಇದೆ. ಫಯಾಜ್ ಅಡ್ಡೂರು ಹಿಡಿದ ಒಂದು ಅತ್ಯುತ್ತಮ ಕ್ಯಾಚ್ನಿಂದಾಗಿ ಇಲ್ಲಿ ಮುನ್ನಾರವರ ವಿಕೆಟ್ ಕಳೆದುಕೊಳ್ತಾ ಇದೆ. 4 ವಿಕೆಟ್ ಕಳೆದುಕೊಂಡಿದೆ ಆಕ್ಟ್ರಾಸ್ 2 ರನ್ನಿಗೆ ಪ್ರಥಮ ಓವರಿನಲ್ಲಿ. ಇನ್ನು ಪ್ರಥಮ ಓವರ್ ಮುಕ್ತಾಯವಾಗಿದೆ. 2 ರನ್ನಿಗೆ 4 ವಿಕೆಟ್ ಕಳೆದುಕೊಂಡಿದೆ. 3 ವಿಕೆಟನ್ನು ಪಡೆದ ಪರಿಪೂರ್ಣ ಓವರ್ ಆಗಿತ್ತು ನೌಫಲ್ ಗೋರಿಯವರದ್ದು. ದ್ವಿತೀಯ ಓವರಿಗೆ ಅಡ್ಡೂರು ಎಕ್ಸ್ಪ್ರೆಸ್ ಫಯಾಜ್ ರವರನ್ನು ಕರೆತರಲಾಗಿದೆ ತಂಡದ ನಾಯಕ. ಆಶಿಕ್ ಹೊಸ ಆಟಗಾರ. ಆಶಿಕ್ ರವರಲ್ಲಿ ಭರವಸೆ ಇಟ್ಟುಕೊಂಡಿದೆ ಆಕ್ಟ್ರಾಸ್. ಫಯಾಜ್ ಪ್ರಥಮ ಚೆಂಡನ್ನು, ಸಲೀಂ ತಮ್ಮದೇ ಆದ ಶೈಲಿಯಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗುವ ಆಟವನ್ನು ಸಲೀಂ ಆಡ್ತಾ ಇದ್ದಾರೆ. ಒಂದು ಡಿಕ್ಲೇರ್ಡ್ ಎಂಬ ತೀರ್ಪು ಬಂದಿದೆ ತೀರ್ಪುಗಾರ ಆರೀಫ್ ಜೋಕಟ್ಟೆ. ಸಲೀಂ ಸ್ಟ್ರೈಕ್ ಎಂಡಲ್ಲಿ ಆಶಿಕ್ ಸ್ಟ್ರೈಕ್ ಎಂಡಲ್ಲಿದ್ದರೆ ತಂಡದ ಖಾತೆಯಲ್ಲಿ 3 4 ವಿಕೆಟ್ಗಳು ಕಳೆದುಕೊಂಡಿದೆ. ಫಯಾಜ್ ಆಶಿಕ್ ರವರಿಗೆ ಓವರಿನ ದ್ವಿತೀಯ ಶತವನ್ನು. ಇದು ಫಯಾಜ್ ರವರ ದಾಳಿ. ಒಂದು ಓಟ ಆಶಿಕ್ ರವರಿಗೆ ಬಂದಿದೆ. ಆಶಿಕ್ ರವರು ಒಂದು ಓಟವನ್ನು ಪಡೆಯುವುದರೊಂದಿಗೆ 4-4 ಮುಂದುವರಿಯುತ್ತಾ ಫಯಾಜ್. ಶ್ರೇಷ್ಠ ಮಟ್ಟದ ಆಟ ಇದು ಸಲೀಂ ರವರಿಂದ. ಇನ್ನೊಬ್ಬರಿಗೆ ಮಾದರಿಯಾಗಿ ತಮ್ಮ ಆಟಕ್ಕೆ ಚುರುಕುಗೊಳಿಸ್ತಾ ಇದ್ದಾರೆ ಸಲೀಂ. ಮತ್ತೊಮ್ಮೆ ಎಸ್ತಗಾರ ಫಯಾಜ್ ಶ್ರೇಷ್ಠ ದಾಳಿ. ಶ್ರೇಷ್ಠ ದಾಳಿ ಅಡ್ಡೂರಿನ ಎಕ್ಸ್ಪ್ರೆಸ್ ಎಂಬ ಹೆಸರಿದೆ. ಅಡ್ಡೂರಿನಲ್ಲಿ ಬಹಳಷ್ಟು ಗೌರವ, ಬಹಳಷ್ಟು ಪ್ರೀತಿ, ಬಹಳಷ್ಟು ವಾತ್ಸಲ್ಯ ಈ ಫಯಾಜ್ ರವರಿಗಿದೆ. ಮೊನ್ನೆ ಅಲ್ಲಿ ಒಂದು ಹೊಣಲು ಬೆಳಕಿನ ಕ್ರೀಡಾಕೂಟಕ್ಕೆ ಹೋದಾಗ ಫಯಾಜ್ ರವರು ದಂಡನ್ನು ಕೈಗೆತ್ತಿಕೊಂಡು ಬರುವಾಗ ಸುತ್ತಲೂ ನೆರೆದ ಕ್ರೀಡಾ ಪ್ರೇಕ್ಷಕರ ಆ ಚಪ್ಪಾಳೆಯ ಕರತಾಡ ನಿಜವಾಗಿಯೂ ಹೃದಯ ತುಂಬಿತ್ತು. ಯಾಕಂದರೆ ಒಂದು ಊರಿನಲ್ಲಿ, ಅದರಲ್ಲೂ ತನ್ನ ತಾಯ್ನಾಡಿನಲ್ಲಿ ಆ ಆಟಗಾರರ ಸಿಗುವ ಆ ಗೌರವ, ಫಯಾಜ್ ಕ್ರಿಕೆಟಿನಲ್ಲಿ ಎಲ್ಲಿಲ್ಲದ ಸಾಧನೆ ಮಾಡಿದ ಓರ್ವ ಸರದಾರ ಎಂಬುದಕ್ಕೆ ಅಂದು ಸಾಕ್ಷಿಯಾಗಿತ್ತು. ಗೋರಿ ಎನ್ನುವ ಈ ಒಂದು ಅತ್ಯುತ್ತಮ ತಂಡದ ಸದಸ್ಯನಾಗಿ ತಮ್ಮ ಶಿಸ್ತಿನ ಆಟದೊಂದಿಗೆ ಎಲ್ಲರ ಮನಸೂರೆಗೊಳ್ಳುವ ಓರ್ವ ವ್ಯಕ್ತಿತ್ವ ಇದುವೇ ಫಯಾಜ್ ಗೋರಿ. ದ್ವಿತೀಯ ಓವರಿನ ಮುಕ್ತಾಯ, 6 ಓಟ ಬಂದಿದೆ, 4 ವಿಕೆಟ್ ಕಳೆದುಕೊಂಡಿದೆ ಆಕ್ಟ್ರಾಸ್. 3 ಓವರಿಗಾಗಿ ಸಾಹಿಲ್ ಹೊಸ ಮುಖ, ಎಳೆಯ ಪ್ರತಿಭೆ, ಕ್ರಿಕೆಟಿನಲ್ಲಿ ಅಂಬೆಗಾಲಿಕ್ಕಿತ್ತ ಚಲಿಸುವ ಆ ಒಂದು ಪ್ರತಿಭೆಯನ್ನು ಗೋರಿ ಗುರುತಿಸಿದೆ. ಗೋರಿ ಇಂದು ಸಾಹಿಲ್ ರವರನ್ನು ಗುರುತಿಸಬೇಕಾದರೆ ಅವರಲ್ಲಿ ಪ್ರತಿಭೆಯ ಅಗಾರ ಇದೆ ಎಂಬುದೇ ಅರ್ಥ. ಯಾಕಂದರೆ ಸುರೇಶಣ್ಣನ ಕಾಲದಿಂದಲೂ ಆ ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ ಒಂದು ಹೊಸ ಮುಖ ಬರುತ್ತದೆ ಎಂದರೆ ಅದು ಒಂದ ಪ್ರತಿಭೆಯ ಅಗಾರವಾಗುತ್ತಿತ್ತು, ಇಲ್ಲವೇ ಸುರೇಶಣ್ಣನ ಕಣ್ಣಿನಲ್ಲಿ ಆ ಪ್ರತಿಭೆಯನ್ನು ಗುರುತಿಸುವ ಒಂದು ಗುಣ ಇರ್ತಿತ್ತು. ನಿಜವಾಗಿಯೂ ಬಹಳಷ್ಟು ಪ್ರತಿಭೆಗಳಿಗೆ ವೇದಿಕೆ ಮಾಡಿಕೊಟ್ಟಿದ್ದು ಈ ಗೋರಿ, ಅದು ಸುರೇಶಣ್ಣನಿಂದ ಅಂತ ಹೇಳಿದರೆ ತಪ್ಪಾಗಲಾರದು. ಕ್ರಿಕೆಟಿನ ಅಪಾರ ಪ್ರೋತ್ಸಾಹದ ನಿಧಿ ಮಾತ್ರವಲ್ಲ, ಕ್ರಿಕೆಟನ್ನು ಬಹಳಷ್ಟು ಒಪ್ಪುವ, ಒತ್ತುವ
ಓರ್ವ ಕಾರ್ಯವೈಖರಿಯುಳ್ಳ ವ್ಯಕ್ತಿತ್ವ ಅಂದು ಸುರೇಶ್ ಅಣ್ಣನಲ್ಲಿತ್ತು. ಅದರಿಂದಲೇ ಆ ಅವರ ಅಗಲುವಿಕೆ ಕ್ರಿಕೆಟಿಗೆ ಅದು ಎಂದು ಮರೆಮಾಚದ ಒಂದು ಘಟನೆಯಾಗಿತ್ತು. ಸುರೇಶನ್ನ ನಮ್ಮ ಎದುರು ಇಲ್ಲದಿದ್ದರೂ ಅವರ ನೆನಪಂತೂ ಪ್ರತಿಯೊಬ್ಬ ಕ್ರಿಕೆಟಿಗನಲ್ಲಿಯೂ ಅದು ಅಚ್ಚಲಿಯದೆ ಉಳಿದಿದೆ ಅಂದರೆ ತಪ್ಪಾಗಲಾರದು. ಅಂತಹ ಒಂದು ವ್ಯಕ್ತಿತ್ವ, ಅಂತಹ ಒಂದು ಮರೆಯದ ಮಾಣಿಕ್ಯ ಅದು ನಮ್ಮ ಸುರೇಶನ್ನ. ಭಗವಂತ ಅವರ ಆತ್ಮಕ್ಕೆ ದಿವ್ಯ ಶಾಂತಿಯನ್ನು ಕೊಡಲಿ ಎಂದು ಆಶಿಸೋಣ, ಪ್ರಾರ್ಥಿಸೋಣ. ಇಲ್ಲಿ 8 ಓಟ ಬಂದಿದೆ, 9 ಓಟ ಬಂದಿದೆ, 4 ವಿಕೆಟ್ ಕಳೆದುಕೊಂಡಿದೆ. ಆಶಿಕ್ ರವರಿಗೆ ಮತ್ತೆ ಸಾಹಿಲ್ ಅತ್ಯುತ್ತಮ ಶೈಲಿಯ ಎಸೆತ ಇದು. ರಿಯಾಜ್ ಗೋರಿ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಒಂದು ಓಟ ತಂಡದ ಖಾತೆಗೆ ಬರುವಾಗ ಸಲೀಂ ಚೆಂಡನ್ನು ಕೈಗೆತ್ತಿಕೊಂಡು ಈ ಮಧ್ಯರಾತ್ರಿಯಲ್ಲಿ ಕ್ರಿಕೆಟ್ ಅವರ ರಕ್ತದ ಕಣದಲ್ಲಿ ಹರಿಯುತ್ತಿದೆ ಎನ್ನುವುದು ಈ ಪ್ರಾಯದಲ್ಲಿಯೂ ಸಲೀಂ ಈ ಮಧ್ಯರಾತ್ರಿಯಲ್ಲಿಯೂ ಆಕ್ಟ್ರಾಸ್ ಎಂಬ ಒಂದು ತಂಡವನ್ನು ಸೇರಿಕೊಂಡು ಆ ತಂಡಕ್ಕೆ ಓವರ್ ಮುಕ್ತಾಯ ತಂಡಕ್ಕೆ ಸೇರಿಕೊಂಡು ತಂಡದ ಓರ್ವ ಸದಸ್ಯನಾಗಿ ಇನ್ನೊಬ್ಬ ಆಟಗಾರನಿಗೆ ಮಾದರಿಯಾಗಿ ಆ ತಂಡಕ್ಕೆ ಮಾರ್ಗದರ್ಶಕರಾಗಿ ಸಲೀಂ ಮಾಡುತ್ತಿರುವ ಸೇವೆಯೇ ಕ್ರಿಕೆಟಿನಲ್ಲಿ ಇನ್ನೂ ಕೂಡ ಅವರಲ್ಲಿ ಕ್ರಿಕೆಟ್ ಎಂಬುದಕ್ಕೆ ಸಾಕ್ಷಿಯಾಗ್ತಾ ಇದೆ. 3 ಓವರಿನ ಮುಕ್ತಾಯಕ್ಕೆ 11 ಓಟ ಬಂದಿದೆ, 4 ವಿಕೆಟ್ ಕಳೆದುಕೊಂಡಿದೆ. ಧನುಷ್ ಎಸ್ತಗಾರಿಕೆಯಲ್ಲಿ 29 ಸಂಖ್ಯೆಯ ಬನಿಯಾನುದಾರ ಈ ಧನುಷ್. ಆ ಶೈಲಿ ನಿಜವಾಗಿಯೂ ನಮ್ಮೆಲ್ಲರನ್ನ ಕುತೂಹಲ ಕೆಡಿಸ್ತಾ ಇದೆ. ಆದರೆ ಇಲ್ಲಿ ಸಲೀಂ ಬಾಯ್ ಔಟ್ ಆಗ್ತಾ ಇದ್ದಾರೆ. ರನ್ಔಟ್ ಆಗುವುದರೊಂದಿಗೆ ಸಲೀಂ ತಮ್ಮ ವಿಕೆಟನ್ನು ಒಪ್ಪಿಸ್ತಾ ಇದ್ದಾರೆ. ರನ್ಔಟ್ ಅಲ್ಲದೆ ಸಲೀಂರವರನ್ನು ಬೌಲ್ಡ್ ಔಟ್ ಮಾಡಲಂತೂ ಖಂಡಿತ ಅಸಾಧ್ಯ. ಯಾಕಂದರೆ ಅದು ಇಡೀ ಮಂಗಳೂರಿನ ಗೋಡೆ ಇದ್ದಂತೆ. ಕ್ರಿಕೆಟಿಗೆ ಹೆಸರಾಂತ ಎಸೆತಗಾರರನ್ನು ಎದುರಿಸಿದ ಓರ್ವ ಛಲಗಾರ ಅದು ಸಲೀಂ ಅಂದರೆ ತಪ್ಪಾಗಲಾರದು. ರಿಲಯನ್ಸ್ ಕಾಟಿಪ್ಪಳ್ಳ ಹಾಗೂ ಟಾರ್ಪಡೋಸ್ ಕಾನ ಮುಂದಿನ ಪಂದ್ಯಕ್ಕೆ ನಾಣ್ಯ ಚಿಮ್ಮಿಗೆಯನ್ನು ಮಾಡಿ ಪಂದ್ಯಕ್ಕೆ ಸಜ್ಜಾಗಿ ಒಂದು ಓಟ ಬೈ ಮೂಲಕ ಬರ್ತಾ ಇದೆ. ಆರಿಫ್ ಜೋಕಟ್ಟೆ ಅದನ್ನು ಬೈ ಎಂದು ಗುರುತಿಸ್ತಾ ಇದ್ದಾರೆ. ಹೊಸ ಆಟಗಾರನಾಗಿ ಅವೇಜ್ ಒಂದು ಕಡೆಯಲ್ಲಿದ್ದರೆ ಆಶಿಕ್ ಎಂದಿನಂತೆ ಮುಂದುವರಿಯುತ್ತಾ ಧನುಷ್ ಶ್ರೇಷ್ಠ ದಾಳಿ. ಆದರೆ ಇದು ಕ್ರಮಬದ್ಧವಲ್ಲದ ಎಸೆತ ಎಂಬುದು ಆರಿಫ್ ಜೋಕಟ್ಟೆಯವರ ತೀರ್ಪು. ಅಡ್ಡ ಚೆಂಡಿನೊಂದಿಗೆ ಮತ್ತೊಂದು ಓಟ ಮುಂದುವರಿಯುತ್ತಾ 14 ಮತ್ತೊಮ್ಮೆ ಧನುಷ್. ನೇರ ಗುರಿ ಬಿದ್ದಿದ್ದೆಯಾದಲ್ಲಿ ಮತ್ತೊಂದು ವಿಕೆಟ್ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಅವೇಜ್ ಸ್ಟ್ರೈಕ್ ಎಂಡಲ್ಲಿ ಧನುಷ್ ಎಸ್ತಗಾರಿಕೆಯಲ್ಲಿ ಅಡ್ಡ ಚೆಂಡು. ಧನುಷ್ ಇಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ. 2 ಅಡ್ಡ ಚೆಂಡುಗಳು ಅವರ ಆ ಎಸೆತಗಾರಿಕೆಯಲ್ಲಿ ಬಿದ್ದಿದೆ. ಮುಂದುವರಿಯುತ್ತಾ ಧನುಷ್ ಮತ್ತೆ ಸಜ್ಜಾಗುತ್ತಾ ಅವೇಜ್ರವರಿಗೆ ಧನುಷ್ ಅವೇಜ್ರವರಿಗೆ ಅತ್ಯುತ್ತಮ ಶೈಲಿಯ ಎಸೆತ ಇದಾಗಿತ್ತು. ಧನುಷ್ರವರ ಕೈಯಲ್ಲಿದೆ ಚೆಂಡು.
ಎರಡು ಎಸೆತ ಬಾಕಿ. ನಾಲ್ಕನೇ ಓವರಿನಲ್ಲಿ ಎರಡು ಎಸೆತ ಬಾಕಿ. ಒಂದು ಓಟದೊಂದಿಗೆ ತೃಪ್ತರಾಗ್ತಾ ಇದ್ದಾರೆ. ಒಂದು ಎಸೆತ ಬಾಕಿ ನಾಲ್ಕನೇ ಓವರಿನಲ್ಲಿ. ಧನುಷ್ ಆಟಗಾರ ಆಶಿಕ್ ರವರಿಗೆ ಇದರೊಂದಿಗೆ ಐದನೇ ನಾಲ್ಕನೇ ಓವರಿನ ಸಮಾಪ್ತಿಗೆ ಹದಿನಾರು ಓಟ ಬಂದಿದೆ. ಐದು ವಿಕೆಟ್ ನಷ್ಟವಾಗಿದೆ ಆಕ್ಟ್ರೋಸ್ ಕೃಷ್ಣಾಪುರ. ಶ್ರೀಯುತ ಅಲಿಯವರ ಅಧ್ಯಕ್ಷತೆಯಲ್ಲಿ ಆಬಿದ್ರವರ ಉಪಸ್ಥಿತಿಯಲ್ಲಿ ಅಂದು ಹೊಣಲು ಬೆಳಕು ಕೃಷ್ಣಾಪುರದ ಪ್ಯಾರಡೈಸ್ ಮೈದಾನವನ್ನು ಅಲಂಕರಿಸಿತು. ಎಷ್ಟೊಂದು ಅದ್ಭುತವಾದ ಕ್ರೀಡಾಕೂಟದಾಗಿತ್ತೆಂದರೆ ಇಡೀ ಊರಿಗೆ ಉಪಕಾರಿಯಾಗುವ ಒಂದು ಆಂಬ್ಯುಲೆನ್ಸನ್ನು ಇದೇ ಆಕ್ಟ್ರೋಸ್ ನೀಡಿದ್ದು ಅದು ಎಂದೂ ಮರೆಯಲಾಗದ ಒಂದು ಸಾಧನೆಯಾಗಿದೆ ಆಕ್ಟ್ರೋಸ್ ಕೃಷ್ಣಾಪುರ ಮಾಡಿದ್ದು. ಸಾಹಿಲ್ ರವರ ದಾಳಿ ಮತ್ತೆ ಮುಂದುವರೆದಿದೆ. ಸಾಹಿಲ್ ಚೆಂಡಿನೊಂದಿಗೆ ಅವೇದ್ರವರಿಗೆ ಐದನೇ ಓವರಿನ ಪ್ರಾರಂಭ. ಬಲವಾದ ಹೊಡೆತ, ನಾಲ್ಕು ಓಟಗಳು ಎಂಬ ತೀರ್ಪು ಬರ್ತಾ ಇದೆ. ಅವೇದ್ ಮೆಲ್ಲನೆ ಚಾರ್ಜ್ ಮಾಡ್ತಾ ಇದ್ದಾರೆ ಈ ಪಂದ್ಯಕ್ಕೆ. ಅವಶ್ಯಕತೆಯು ಕೂಡ ಆಕ್ಟ್ರೋಸ್ ಭರವಸೆಯನ್ನು ಇಟ್ಟುಕೊಂಡಿದೆ ಅವೇದ್ರವರ ಮೇಲೆ. 20 ಬಂದಿದೆ ತಂಡದ ಖಾತೆಯಲ್ಲಿ. ಬಲವಾದ ಹೊಡೆತ ಮತ್ತೊಮ್ಮೆ, ಆದರೆ ಇಲ್ಲಿ ನೌಫಲ್ ಚೆಂಡನ್ನು ಕೈಗೆತ್ತಿಕೊಂಡರು. ಎರಡು ಓಟ ಮತ್ತೆ ಅವೇದ್ರವರಿಗಾಗ್ತಾ ಇದೆ. ಅವೇದ್ ಏಳರಲ್ಲಿ, ತಂಡ 22ರಲ್ಲಿ. ಮುಂದಿನ ಪಂದ್ಯಕ್ಕೆ ನಾಣ್ಯ ಚಿಮ್ಮೆಗೆಗಾಗಿ ಕರೆ. ಟಾರ್ಪಡೋಸ್ ಖಾನಾ ಹಾಗೂ ರಿಲಯನ್ಸ್ ಕಾಟಿಪಳ್ಳ ಎರಡೂ ತಂಡದ ನಾಯಕರು ಬನ್ನಿ. ಶ್ರೇಷ್ಠ ದಾಳಿ ಸಾಹಿಲ್ ಈ ಬಾರಿ ಆಟಗಾರನನ್ನು ವಂಚಿಸುವ ದಾಳಿಯನ್ನು ಸಂಘಟಿಸಿದರು. ಮತ್ತೊಮ್ಮೆ ಸಾಹಿಲ್ ನಾಲ್ಕನೇ ಎಸೆತವನ್ನು. ಸೊಗಸಾದ ಆಟ ಅವೇದ್ರವರಿಂದ. ಒಂದು ಮಾತ್ರ, ಒಂದರೊಂದಿಗೆ ತೃಪ್ತರಾಗುತ್ತಾ 23ಕ್ಕೆ ಸಾಗಿದೆ ಪಯಣ. ಎರಡು ಎಸೆತ ಬಾಕಿ ಐದನೇ ಓವರಿನಲ್ಲಿ. ಆಶಿಕ್ ಚುಕ್ಕಿಯಾಗಿದೆ, ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಕೊನೆಯ ಒಂದು ಎಸೆತ ಬಾಕಿ, ಕೊನೆಯ ಬಾರಿ ಸಾಹಿಲ್ ಅಡ್ಡ ಚೆಂಡು ಪ್ಲಸ್ ಒಂದು. ಎರಡು ಓಟ ಅತಿರಿಕ್ತದ ಖಾತೆಯಲ್ಲಿ, 25 ತಂಡದ ಒಟ್ಟು ಮೊತ್ತ. ಒಂದು ಎಸೆತ ಬಾಕಿ ಅವೇಜ್. ಬೌಂಡರಿಯನ್ನು ಗಿಟ್ಟಿಸಿದ ಆಟಗಾರ. ಇದರೊಂದಿಗೆ ಐದನೇ ಓವರಿನ ಮುಕ್ತಾಯ. 25 ರನ್ನಿಗೆ 5 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಆಕ್ಟ್ರೋಸ್ ಕೃಷ್ಣಾಪುರ. ಆರನೇ ಓವರಿನ ಪ್ರಾರಂಭದಲ್ಲಿ ಮತ್ತೆ ಅಡ್ಡೂರು ಎಕ್ಸ್ಪ್ರೆಸ್ ಆಶಿಕ್ ರವರಿಗೆ, ಆರಿಫ್ ಜೋಕಟ್ಟೆಯವರನ್ನು ಬಿಟ್ಟು. 25 ತಂಡದ ಒಟ್ಟು ಮೊತ್ತ. ಅತ್ಯುತ್ತಮವಾದ ಎಸೆತ, ವೇಗದ ದಾಳಿ. ಕರ್ಣಾ ವಿಕೆಟ್ ಕೀಪಿಂಗ್ ಸ್ಥಾನದಲ್ಲಿ ಚೆಂಡನ್ನು ಹಿಡಿಯುವುದರೊಂದಿಗೆ ಚುಕ್ಕಿಯಾಗಿದೆ. ದ್ವಿತೀಯ ಬಾರಿ ಮತ್ತೆ ಫಯಾಜ್ ಅತ್ಯುತ್ತಮ ದಾಳಿ. ಫಯಾಸ್ ಟು ಕರ್ಣ.
ಮೂರನೇ ಬಾರಿ ಮತ್ತೆ ಫಯಾಜ್. ಈ ಬಾರಿ ಗೂಟ ಉರುಳಿದೆ. ಆರನೇ ವಿಕೆಟ್ ಕಳೆದುಕೊಳ್ತಾ ಇದೆ ಆಕ್ಟ್ರೋಸ್ ಕೃಷ್ಣಾಪುರ. ಟಾರ್ಪಡೋಸ್ ಖಾನಾ ತಂಡದ ನಾಯಕ ಬನ್ನಿ. ರಿಲಯನ್ಸ್ ಕಾಟಿಪಳ್ಳ ತಂಡದ ನಾಯಕ ನಿಮಗಾಗಿ ಕಾಯ್ತಾ ಇದ್ದಾರೆ. ನಾಣ್ಯ ಚಿಮ್ಮಿಗೆಗಾಗಿ ಚೆಂಡು ಚುಕ್ಕಿಯಾಗಿದೆ. ಮತ್ತೊಮ್ಮೆ ನಾಲ್ಕು ಎಸೆತದಲ್ಲಿ ಯಾವುದೇ ಓಟವನ್ನು ಬಿಟ್ಟುಕೊಡದೆ ಒಂದು ವಿಕೆಟನ್ನು ಪಡೆದಿದ್ದಾರೆ ಎಸೆಗಾರ ಫಯಾಜ್. ನೇರ ಕ್ಷೇತ್ರರಕ್ಷಕನ ಕೈಯಲ್ಲಿದೆ. ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಒಂದು ಎಸೆತ ಬಾಕಿ ಆರನೇ ಓವರಿನಲ್ಲಿ. ಕೊನೆಯ ಬಾರಿ ಆಟಗಾರ ಜವಾದ್. ಮೇಡನ್ ಓವರ್ ಆಗಿ ಒಂದು ವಿಕೆಟ್ ಫಯಾಜ್ ರವರ ಪಾಲಾಗ್ತಾ ಇದೆ. ಆರನೇ ಓವರನ್ನು ಮೇಡನಾಗಿ ಎಸೆದ ಆ ಒಂದು ಖ್ಯಾತಿ ಫಯಾಜ್ ಅಡ್ಡೂರವರಿಗೆ ಲಭಿಸ್ತಾ ಇದೆ. ಅಭಿನಂದನೆಗಳು. ಕೊನೆಯ ಓವರ್ ಚಾಲ್ತಿಯಲ್ಲಿದೆ. 25 ತಂಡದ ಒಟ್ಟು ಮೊತ್ತ. ಕೊನೆಯ ಓವರನ್ನು ಎಸೆಯಲು ಮತ್ತೆ ನೌಫಲ್ ಚೆಂಡಿನೊಂದಿಗೆ ಬಂದಿದ್ದಾರೆ. ಪ್ರಥಮ ಓವರಿನಲ್ಲಿ 3 ವಿಕೆಟನ್ನು ಪಡೆದ ದೊರೆ ಈಗ ಮತ್ತೆ ಚೆಂಡನ್ನು ಕೈಗೆತ್ತಿಕೊಂಡು ಅವೇದ್ರವರಿಗೆ ಒಂದು ಓಟ ಮತ್ತೆ ಅವೇದ್ರವರಿಗಾದರೆ 26 ತಂಡದ ಒಟ್ಟು ಮೊತ್ತ. ರಿವರ್ಸ್ ಹೊಡೆತ ಇದು, ಶ್ರೇಷ್ಠ ಮಟ್ಟದ ಹೊಡೆತ ಇದು. 2 ಓಟ ಸಿಗ್ತಾ ಇದೆ ಆಟಗಾರ ಜವಾದ್ರವರಿಗೆ. 28 ಮುನ್ನುಗ್ಗುತ್ತಿದೆ ಆಕ್ಟ್ರೋಸ್ ನೌಫಲ್. ಮೂರನೇ ಬಾರಿ ಸೊಗಸಾದ ಹೊಡೆತ. ಮತ್ತೊಮ್ಮೆ ಕ್ಷೇತ್ರರಕ್ಷಕ ಚೆಂಡನ್ನು ಕೈಗೆತ್ತಿಕೊಂಡ್ರು. ಒಂದು ಓಟಕ್ಕೆ ಅವಕಾಶ ಇದೆ. 29 ಮುನ್ನುಗ್ಗಿದೆ. 3 ಎಸೆತ ಪೂರ್ತಿಯಾಗಿದೆ. ಉತ್ತಮ ಕ್ಷೇತ್ರರಕ್ಷಣೆಯೊಂದಿಗೆ ಒಂದು ಓಟ ಬಂದಿದೆ. 2 ಎಸೆತ ಬಾಕಿ. ಕೊನೆಯ ಒಂದು ಎಸೆತ ಬಾಕಿ. ಜವಾದ್ ರನ್ಔಟ್ ಆಗುವಾಗ ಒಂದು ಎಸೆತ ಬಾಕಿ ಇತ್ತು. ಕ್ಯಾಚ್ ಔಟ್ ಆಗಿ ಜವಾದ್ ಫೆವಿಲಿಯನ್ನತ್ತ ವಾಪಸ್. ಓವರ್ ಮುಕ್ತಾಯವಾಗುತ್ತಲೇ ಏಳು ಓವರಿನ ಆಟ ಮುಕ್ತಾಯವಾಗಿದೆ. ಈ ಪಂದ್ಯವನ್ನು ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು ಗೋರಿ ಯಂಗ್ ಬಾಯ್ಸ್ ತಂಡಕ್ಕೆ. ಅದೇ ರೀತಿ ಈ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ
ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ನೌಫಲ್ ಗೋರಿ ಆಯ್ಕೆಯಾಗ್ತಾ ಇದ್ದಾರೆ. ಅಭಿನಂದನೆಗಳು ನೌಫಲ್ ರವರಿಗೆ. ಟಾರ್ಪಡೋಸ್ ಹಾಗೂ ರಿಲಯನ್ಸ್ ತಂಡಗಳ ಮಧ್ಯೆ ನಡೆದ ಮಾನ್ಯ ಚಿಮ್ಮಿಗೆಯಲ್ಲಿ ಟಾರ್ಪಡೋಸ್ ಕಾನ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಪ್ರಾರಂಭಿಸಬೇಕಾಗಿ ಎರಡೂ ತಂಡದ ನಾಯಕರಲ್ಲಿ ವಿನಂತಿಸ್ತಾ ಇದ್ದೇವೆ.
ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡು ಟಾರ್ಪಡೋಸ್ ಕಾನ ಮೊದಲು ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಂಡಿದೆ. ಈ ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಒಂದು ಹಿರಿಯ ಜೀವವನ್ನು ನಾವು ಕಾಣ್ತಾ ಇದ್ದೀವಿ. ಅಬ್ದುಲ್ ರಹಮಾನ್ 68 ವರ್ಷ ಪ್ರಾಯದ ಅಬ್ದುಲ್ ರಹಮಾನ್ ಈ ಮಧ್ಯರಾತ್ರಿ ಬೆಳ್ಳಂ ಬೆಳಿಗ್ಗೆ 4ರ ಹೊತ್ತಿಗೂ ಕೂಡ ಒಂದು ನಿಮಿಷವೂ ಕಣ್ಣು ಮಿಟುಕಿಸದೆ ಈ ಪಂದ್ಯವನ್ನು ವೀಕ್ಷಿಸುತ್ತಾ ಇರುವಾಗ ಅವರಿಗೆ ಕ್ರಿಕೆಟಿನಲ್ಲಿರುವ ಆ ಉಲ್ಲಾಸ, ಕ್ರಿಕೆಟಿನಲ್ಲಿ ಸಿಗುವ ಆ ವಿಶ್ವಾಸ ನಿಜವಾಗಿಯೂ ಅಬ್ದುಲ್ ರಹಮಾನ್ ರವರ ಮುಖದಲ್ಲಿ ಗೋಚರವಾಗ್ತಾ ಇದೆ. ಏನೇ ಆಗಲಿ ಕ್ರಿಕೆಟಿಗೆ ಅಬ್ದುಲ್ ರಹಮಾನ್ ರಂತವರ ಆ ಪ್ರೋತ್ಸಾಹ ಎಂದೂ ಸಿಗುತ್ತಿರಲಿ ಎಂದು ಆಶಿಸುತ್ತಾ ತೀರ್ಪುಗಾರರ ಮೈದಾನಕ್ಕೆ ಇಳಿತಾ ಇದ್ದಾರೆ. ಆರಿಫ್ ಜೋಕಟ್ಟೆ ಹಾಗೂ ಹನೀಫ್, ಟಾರ್ಪಡೋಸ್ ಕಾನ ಹಾಗೂ ರಿಲಯನ್ಸ್ ಎರಡು ತೀರ್ಪುಗಾರರು ಮೈದಾನದಲ್ಲಿದ್ದಾರೆ. ರಿಲಯನ್ಸ್ ಕಾಟಿಪ್ಪಳ್ಳ ಈಗಾಗಲೇ ಕ್ಷೇತ್ರರಕ್ಷಣೆಯನ್ನು ಸಜ್ಜುಗೊಳಿಸಿದೆ. ಅಶ್ರಫ್ ಮುತ್ತೂರು ಹಾಗೂ ಸಿನಾನ್ ಆರಂಭಿಕ ದಾಂಡಿಗರಾಗಿ ಆಗಮಿಸಿದ್ದಾರೆ. ಎಲ್ಲವೂ ಸುಸೂತ್ರವಾಗಿದೆ, ಆದರೆ ಪಂದ್ಯ ಪ್ರಾರಂಭವಾಗಬೇಕಾಗಿದೆ. ಪಂದ್ಯ ಪ್ರಾರಂಭದ ಹಂತ ಕಾಣ್ತಾ ಇದೆ. ಟಾರ್ಪಡೋಸ್ ಕಾನ ಹಾಗೂ ರಿಲಯನ್ಸ್ ಕಾಟಿಪ್ಪಳ್ಳ. ಟಾರ್ಪಡೋಸ್ ಕಾನ ಹಾಗೂ ರಿಲಯನ್ಸ್ ಕಾಟಿಪ್ಪಳ್ಳ ಇದರ ತುಲವನ್ನು ನೋಡಿದಾಗ ಇತಿಹಾಸವುಳ್ಳಂಥ ಎರಡು ತಂಡಗಳು. ಒಂದು ಕಡೆಯಲ್ಲಿ ರಿಲಯನ್ಸ್ ತಂಡದ ಲೆಜೆಂಡ್ಸ್ ಆಟಗಾರರು ಸೌದಿ ಮರುಭೂಮಿಯಲ್ಲಿ ನೇರ ವೀಕ್ಷಣೆಯಲ್ಲಿದ್ದರೆ, ಟಾರ್ಪಡೋಸ್ ಕಾನ ತಂಡದ ಹಳೆಯ ಮುಖಗಳು ಇಂದು ಕೂಡ ಮೈದಾನದಲ್ಲಿ ಕೆಲವು ಮುಖಗಳನ್ನು ಕಾಣ್ತಾ ಇದ್ದೀವಿ. ಹಿಂದಿನ ದಿನದ ಆ ಅತ್ಯುತ್ತಮ ಸವ್ಯಸಾಚಿ ಹನೀಫ್ರವರು ಇದ್ದಾರೆ, ಅಬ್ದುಲ್ ಖಾದರ್ರವರು ಇದ್ದಾರೆ, ಆ ಅತ್ಯುತ್ತಮ ಆರಂಭ ನೀಡ್ತಾ ಇದ್ದ ಬಶೀರ್ರವರಿದ್ದಾರೆ, ಅತ್ಯುತ್ತಮ ಓಟದೊಂದಿಗೆ ಎಲ್ಲರ ಗಮನ ಸೆಳೆದ ಫಾರೂಕ್ರವರಿದ್ದಾರೆ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಆ ಲೆಗ್ ಸ್ಪಿನ್ ದಾಳಿಯೊಂದಿಗೆ ಪ್ರಥಮ ಓವರಿನಲ್ಲಿ ಕಟ್ಟಿ ಹಾಕುತ್ತಿದ್ದ ಶಮೀಮ್ರವರಿದ್ದಾರೆ. ಇವೆಲ್ಲದಕ್ಕೂ ಒಂದು ಅರ್ಥಪೂರ್ಣವಾದ ಒಂದು ತಂಡವಾಗಿ ಇಂದು ಟಾರ್ಪಡೋಸ್ ಮೆರೀತಾ ಇದ್ದರೆ ರಿಲಯನ್ಸ್ ಇದಕ್ಕೆ ಅಡ್ಡಕಾಲಿಡಬಹುದು. ಕಾದು ನೋಡೋಣ. ಪ್ರಥಮ ಎಸೆತಕ್ಕೆ ಇಲ್ಲಿ
ನಾಟಕೀಯ ಸ್ಥಿತಿ ಮೈದಾನದಲ್ಲಿ ಕಂಡಿದೆ. ಅದರ ಓಡಿ ಬಂದು ಚೆಂಡನ್ನು ಕೈಗೆತ್ತಿಕೊಂಡ್ರು, ಶಂಶೀರ್ ಅವರಿಗೆ ಕೊಟ್ಟರು, ತಗೊಳಪ್ಪ ಬಿಸಾಡಪ್ಪ ಅಂತೇಳಿ. ಶಂಶೀರ್ ಆ ಚೆಂಡನ್ನು ಬಿಸಾಡುತ್ತಲೇ ಎರಡು ಓಟ ಅಶ್ರಫ್ ರವರ ಖಾತೆಗೆ ಸೇರ್ತಾ ಇದೆ. ಇಲ್ಲಿ ಅತ್ಯುತ್ತಮ ಶೈಲಿ ಆಟ. ಅಶ್ರಫ್ ಸ್ಟ್ರೈಕ್ ಎಂಡಲ್ಲಿ ಎರಡು ಎಸೆತದ ಮುಂದೆ ಎರಡು ಎಸೆತಗಾರನಾಗಿ ಇಮ್ತಿಯಾಜ್ ತಮ್ಮದೇ ಆದ ಶೈಲಿಯಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತ ತೀರ್ಪುಗಾರರನ್ನು ದಾಟಿ ಅಶ್ರಫ್ ಇಲ್ಲಿ ಭಾರಿಸಿ ಹೊಡೆಯುವ ಪ್ರಯತ್ನದಲ್ಲಿ ಒಂದು ಓಟ ಅಶ್ರಫ್ ಅವರಿಗೆ ಸಿಕ್ಕಿದೆ. ಮೂರು ಓಟ ತಂಡದ ಖಾತೆಯಲ್ಲಿ ಜಮೆಯಾಗ್ತಾ ಇದೆ. ಮೂರು ಎಸೆತದ ಮುಂದೆ ಡೆಡ್ಲಿ ಕಂಕನಾಡಿ ಎಂಬ ಒಂದು ಸುಂದರ ತಂಡ, ಭಾಳಷ್ಟು ವರ್ಷಗಳಲ್ಲಿ ರಾರಾಜಿಸಿದ ತಂಡ. ಆ ತಂಡದ ಓರ್ವ ಹಸನ್ಮುಖಿ ಎಸೆತಗಾರ ಇಮ್ತಿಯಾಜ್ ಇಂದು ರಿಲಯನ್ಸ್ ಪಾಳೆಯದಲ್ಲಿದ್ದಾರೆ. ಚೆಂಡಿನೊಂದಿಗೆ ಇಮ್ತಿಯಾಜ್ ಇದ್ದರೆ ದಂಡಿನೊಂದಿಗೆ ಏಕಾಗ್ರತೆಯುಳ್ಳ ಸರಿಸಾಟಿ ಇಲ್ಲದ ಓರ್ವ ಚತುರ, ಅದುವೇ ಸಿನಾನ್. ಇಲ್ಲಿ ದಂಡಿನೊಂದಿಗೆ ಇಮ್ತಿಯಾಜ್ ರವರ ಎಸೆತ, ನಾಲ್ಕನೇ ಎಸೆತ, ಓಡೋಡಿ ಬಂದು ಇಲ್ಲಿ ದಂಡನ್ನು ತಿರುಗಿಸುವ ಪ್ರಯತ್ನದಲ್ಲಿ ಒಂದು ಓಟ ಸಿನಾನ್ ರವರಿಗೆ ಅಂಕಪಟ್ಟಿಯಲ್ಲಿದೆ. ಬೈ ಮೂಲಕ ಒಂದು ಅಂಕಪಟ್ಟಿಯಲ್ಲಿದೆ, ಒಟ್ಟು ನಾಲ್ಕು ನಾಲ್ಕು ಎಸೆತದ ಮುಂದೆ. ಮತ್ತೊಮ್ಮೆ ಅತ್ಯುತ್ತಮ ಶೈಲಿ ಎಸೆತ ಇದೆ ಇಮ್ತಿಯಾಜ್. ಇಮ್ತಿಯಾಜ್ ಈ ಬಾರಿ ಚುಕ್ಕಿಗೊಳಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ನಾಲ್ಕು ಐದು ಎಸೆತದ ಮುಂದೆ ಪ್ರಥಮ ಓವರಿನ ಕೊನೆ ಎಸೆತ ಇಮ್ತಿಯಾಜ್ ಚೆಂಡಿನೊಂದಿಗೆ. ಸೊಗಸಾದ ಹೊಡೆತ ಇದು ಅಶ್ರಫ್ ರವರಿಂದ, ಆದರೆ ಚೆಂಡಿಗಾಗಿ ಕಾಯ್ತಾ ಇದ್ರು ತೌಫೀಕ್. ಎರಡನೇ ಓಟಕ್ಕೆ ಓಡಿದ್ದಾರೆ, ಅದನ್ನು ಪೂರ್ತಿಗೊಳಿಸಿದ್ದಾರೆ. ಆ ಎರಡು ಓಟದೊಂದಿಗೆ ಆರು ಬರ್ತಾ ಇದೆ. ಪ್ರಥಮ ಓವರಿನ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಟಾರ್ಪಡೋಸ್ ಖಾನ. ಪ್ರಥಮ ಪವರ್ ಪ್ಲೇ ಆಟ ಮುಕ್ತಾಯವಾಗಿದೆ. ಆರು ಓಟದೊಂದಿಗೆ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಟಾರ್ಪಡೋಸ್ ಖಾನ ತಮ್ಮ ಎಂದಿನ ಶೈಲಿಯನ್ನು ಮುಂದುವರಿಸಿದೆ. ಈ ಕಳೆದ ಪಂದ್ಯದಲ್ಲಿ KFC ಕೃಷ್ಣಾಪುರ ತಂಡವನ್ನು ಒಂದು ಸೋಲಿಸಿದ ಆ ಒಂದು ಸೆಣಸಾಟ ಕಾಣುವಾಗ ನಿಜವಾಗಿಯೂ ಟಾರ್ಪಡೋಸ್ ಒಂದು ಅತ್ಯುತ್ತಮ ತಂಡವಾಗಿ ಈ ಮೈದಾನದಲ್ಲಿ ಮಿಂಚುತ್ತಾ ಇದೆ. ಆದರೆ ಬ್ಯಾಟಿಂಗ್ ಶಕ್ತಿಯನ್ನು ಗಮನಿಸಿದಾಗ ರಿಲಯನ್ಸ್ ಕಾಟಿಪ್ಪಳ್ಳ ತಂಡದಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಶಕ್ತಿ ಇದೆ. ಈ ಎರಡು ಬಲಿಷ್ಠ ಆಟಗಾರರ ಮಧ್ಯೆ ಪೈಪೋಟಿಯಂತೂ ಖಡಾಖಂಡಿತ ಇಲ್ಲಿ ನಡೆಯಲಿಕ್ಕಿದೆ. ಅಫ್ರೀದ್ ಚೆಂಡನ್ನು ಕೈಗೆತ್ತಿಕೊಂಡರು. ಓರ್ವ ಅತ್ಯುತ್ತಮ ಎಸೆತಗಾರ ಈ ಅಫ್ರೀದಿ. ಅಫ್ರೀದಿ ಪ್ರಥಮ ಚೆಂಡನ್ನು ಲೆಗ್ ಸೈಡಿಂದ ಹೊರಗಿತ್ತು. ಹನೀಫ್ ತೀರ್ಪುಗಾರ ಹನೀಫ್ ಅಡ್ಡ ಚೆಂಡು ಎಂಬ ತೀರ್ಪನ್ನು ಕೊಟ್ಟಿದ್ದಾರೆ. ಪ್ರಥಮ ಬಾರಿ ಅಫ್ರೀದಿ ಬಲವಾದ ಹೊಡೆತ ಇದು, ಸಿನಾನ್ ರವರ ಹೊಡೆತ ಇದು. ಚೆಂಡು ಆರು ಓಟಗಳು ಎಂಬ ತೀರ್ಪು ಬರ್ತಾ ಇದೆ. ಸಿನಾನ್ ರವರ ಹೊಡಿಬಡಿಯ ದಾಂಡಿಕೆ ಇಲ್ಲಿ ಪ್ರಜ್ವಲಿಸ್ತಾ ಇದೆ. ಸಿನಾನ್ ಕ್ಯಾಚ್ ಆಗಿ ಪಡೆಯಬಹುದಾಗಿತ್ತು, ಪ್ರಯತ್ನ ಅತ್ಯುತ್ತಮವಾಗಿತ್ತು, ಆದರೆ ಚೆಂಡು ಭೂಮಿಗೆ ಧರೆಬಿತ್ತು. ಆ ಧರೆ ಬೀಳುವಾಗ ಸೀಮಾರೇಖೆಯನ್ನು ದಾಟಿತ್ತು. ಅದರಿಂದಲೇ ಆರು ಓಟ ಸಿನಾನ್ ರವರಿಗಾಗ್ತಾ ಇದೆ. ಹದಿಮೂರು ತಂಡದ ಒಟ್ಟು ಸಂಖ್ಯೆ. ಮತ್ತೊಮ್ಮೆ ಎಸೆಗಾರ ಫ್ರೀದಿ ಸಿನಾನ್ ರವರಿಗೆ ಪವರ್ ಪ್ಲೇ ಆಟ ಚಾಲನೆಯಲ್ಲಿದೆ. ಶ್ರೇಷ್ಠ ದಾಳಿ, ಶ್ರೇಷ್ಠ ದಾಳಿ ಇದು. ಹದಿಮೂರು ತಂಡದ ಖಾತೆಯಲ್ಲಿ
ನಾಲ್ಕನೇ ಎಸೆತದ ಚಾಲ್ತಿಯಲ್ಲಿ ಮತ್ತೆ ಅಫ್ರೀದಿ ಶ್ರೇಷ್ಠ ದಾಳಿ ಶ್ರೇಷ್ಠ ದಾಳಿ ಮೂರು ಎಸೆತಗಳು ಪೂರ್ತಿಯಾಗ್ತಾ ಇದೆ ಲೆಗ್ ಬೈ ಮೂಲಕ ಒಂದು ಓಟ ಬರುವಾಗ 14 ತಂಡದ ಖಾತೆಯಲ್ಲಿದೆ ಮತ್ತೊಮ್ಮೆ ಅಫ್ರೀದಿ ಚೆಂಡಿನೊಂದಿಗೆ ಅಶ್ರಫ್ ಮುತ್ತೂರು ಬಲವಾದ ಹೊಡೆತ ಇದು ಆದರೆ ಈ ಬಾರಿ ಯಾವುದೇ ತಪ್ಪು ಮಾಡದ ಜಮ್ಶೀದ್ ಚೆಂಡನ್ನ ತಮ್ಮ ಭದ್ರ ಬೊಗಸೆಯೊಳಗೆ ತೆಗೆದುಕೊಂಡರು ಕಾಟಿಪ್ಪಳ್ಳದ ತರುಣರು ಮೈದಾನದಲ್ಲಿ ಆಡ್ತಾ ಇರಬೇಕಾದ್ರೆ ಕಲರ್ ಟೋನ್ ಮಾಲಕರಾದ ಶಮೀರ್ ಈ ಪಂದ್ಯಕ್ಕೆ ನೇರ ವೀಕ್ಷಣೆಯಲ್ಲಿದ್ದು ಈ ಪಂದ್ಯಕ್ಕೆ ಶುಭವನ್ನ ಕೋರ್ತಾ ಇದ್ದಾರೆ ತಂಡದ ಖಾತೆಯಲ್ಲಿದೆ 14 ಪ್ರಥಮ ವಿಕೆಟ್ ಕಳೆದುಕೊಂಡಿದೆ ಹೊಡಿಬಡಿಯ ದಾಂಡಿಗ ಅಪಾಯದ ಗಂಟೆ ಮೊಳಗಿಸುವ ಆಟಗಾರ ಅಶ್ರಫ್ ಮುತ್ತೂರು ಔಟ್ ಒಂದು ಓಟ ಬಂದಿದೆ ಸಂಬ್ರಾಜ್ರವರ ಖಾತೆಗೆ ಒಂದು ಓಟದೊಂದಿಗೆ ಖಾತೆ ಮುಂದುವರಿಯುತ್ತಾ 15 ತಂಡದ ಖಾತೆಯಲ್ಲಿ ಮತ್ತೆ ಅಫ್ರೀದಿ ಓವರಿನ 5ನೇ ಎಸೆತವನ್ನು ಶ್ರೇಷ್ಠ ಮಟ್ಟದ ಎಸೆತ ಇದು ಸಿನಾನ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸ್ತಾ ಇದ್ದರು ಆದರೆ ಇಲ್ಲಿ ಒಂದು ಓಟ ತಂಡದ ಖಾತೆಯನ್ನು ಸೇರ್ತಾ ಇದೆ ಒಂದು ಎಸೆತ ಬಾಕಿ ಇದೆ ಕ್ಷಮಿಸಿ ಓವರ್ ಪೂರ್ತಿಯಾಗಿದೆ ಹೊಸ ಆಟಗಾರ ಚಮ್ಮಿ ನಾನ್ ಸ್ಟ್ರೈಕ್ ಎಂಡಲ್ಲಿ ಇರಬೇಕಾದ್ರೆ ಸಿನಾನ್ ಸ್ಟ್ರೈಕ್ ಎಂಡಲ್ಲಿ ದ್ವಿತೀಯ ಓವರಿನ ಮುಕ್ತಾಯ 16 ಬಂದಿದೆ ಇದರಲ್ಲಿ ಸಿನಾನ್ ಭರ್ಜರಿಯಾದ ಒಂದು ಸಿಕ್ಸರ್ ಸಿಡಿಸುತ್ತಾ ರನ್ನಿನ ಯಂತ್ರವಾಗಿ ಬಿಟ್ಟಿದ್ದಾರೆ ಇಲ್ಲಿ ಸಿನಾನ್ ಮೂರನೇ ಓವರಿನ ಪ್ರಗತಿಯಲ್ಲಿ ಮುದಸ್ಸಿರ್ ಎಸ್ತಗಾರಿಕೆಯಲ್ಲಿರುವಾಗ ರಿಲಯನ್ಸ್ ಪಾಳಯದಲ್ಲಿ ಮುದಸ್ಸಿರ್ ಎಂಬ ಒಂದು ನಾಮ ನಿಜವಾಗಿಯೂ ಇದು ಹೊಸತೆ ಕಾಟಿಪ್ಪಳ್ಳದ ಅಸಾಧಾರಣ ಸಾಧಕ ಈ ಯುವಕ ಬಹಳಷ್ಟು ಪಂದ್ಯಗಳಲ್ಲಿ ತಮ್ಮ ಅತ್ಯುತ್ತಮ ಕೈಚಳಕದೊಂದಿಗೆ ಅದೆಷ್ಟೋ ದೊಡ್ಡ ದೊಡ್ಡ ಆಟಗಾರರನ್ನು ಕಟ್ಟಿ ಹಾಕಿದ ಅದೆಷ್ಟೋ ಪಂದ್ಯಕ್ಕೆ ನಾವು ಸಾಕ್ಷಿಯಾಗಿದ್ವಿ ಸಿನಾಂಡ್ರವರಿಗೆ ಮುದಸ್ಸರ್ ಪ್ರಥಮ ಎಸೆತವನ್ನು ಆರೀಫ್ ಜೋಕಟ್ಟೆಯವರನ್ನು ಬಿಟ್ಟು ಬಲವಾದ ಹೊಡೆತಕ್ಕೆ ಪ್ರಯತ್ನ ಇಲ್ಲಿ ತೌಫೀಕ್ ಸುಲಭ ಚೆಂಡನ್ನು ಸುಲಭ ರೀತಿಯಲ್ಲಿ ಪಡೆದುಕೊಳ್ಳುವುದರೊಂದಿಗೆ ಮುದಸ್ಸಿರ್ ಪ್ರಥಮ ವಿಕೆಟನ್ನು ಎರಡನೇ ವಿಕೆಟನ್ನು ಸಿನಾನ್ ಇಲ್ಲಿ ಕಳೆದುಕೊಳ್ತಾ ಇದ್ದಾರೆ 16 ಓಟಕ್ಕೆ 2 ವಿಕೆಟ್ ಕಳೆದುಕೊಂಡಿದೆ ಸಿನಾನ್ರವರ ಆ ಅರ್ಭಟದ ಆಟಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ಚಮ್ಮಿ ನಾನ್ ಸ್ಟ್ರೈಕ್ ಎಂಡಲ್ಲಿದ್ದರೆ ಹೊಸ ಆಟಗಾರನ ಆಗಮನವಾಗ್ತಾ ಇದೆ ಟಾರ್ಪಡೋಸ್ ಕಾನ ಮುಂದಿನ ಪಂದ್ಯಕ್ಕೆ ಜೋಜೋ ಸೂರಿಂಗೆ ಹಾಗೂ ಜಸ್ಟ್ ಲೈಕ್ ಬ್ರೋ ಎಲ್ಲಿದ್ದರೂ ಬನ್ನಿ ಜೋಜೋ ಸೂರಿಂಗೆ ಹಾಗೂ ಜಸ್ಟ್ ಲೈಕ್ ಬ್ರೋ ಮುಂದಿನ ಪಂದ್ಯಕ್ಕೆ ಸಜ್ಜಾಗಿ ವಿನಾಕಾರಣ ಸಮಯವನ್ನು ಹಾಳು ಮಾಡಬೇಡಿ ಮುಖಕ್ಕೆ ನೀರೆರೆಚಿ ಈ ಪಂದ್ಯಾಟವನ್ನು ವೀಕ್ಷಿಸಿ ಮುಂದಿನ ಪಂದ್ಯಕ್ಕೆ ತಾವುಗಳು ಸಜ್ಜಾಗಿ ಇಮ್ತಿಯಾಜ್
ತಂಡದ ನಾಯಕ ಭರವಸೆಯ ನಾಯಕ ಕಳೆದ ಪಂದ್ಯ ಟಾರ್ಪಡೋಸ್ ಕಾನ ಗೆಲ್ಲಬೇಕಾದರೆ ನಿಜವಾಗಿಯೂ ನಾಯಕತ್ವದ ಒಂದೊಂದು ಅಂಶಗಳನ್ನು ಕೂಡ ನಾವು ಮೈದಾನದಲ್ಲಿ ಕಾಣ್ತಾ ಇದ್ವಿ ಯಾವ ಕ್ಷೇತ್ರಕ್ಷಕ ಯಾವ ಕ್ಷೇತ್ರದಲ್ಲಿ ಇರಬೇಕು ಯಾವ ಸಂದರ್ಭದಲ್ಲಿ ಇರಬೇಕು ಯಾವ ಆಟಗಾರ ಆಡುವಾಗ ಇರಬೇಕು ಎನ್ನುವುದನ್ನ ಮನಗದಂಟು ಮಾಡಿದ್ರು ಇಮ್ತಿಯಾಜ್ ಮಾತ್ರವಲ್ಲ ಆ ಎಸೆತಗಾರನ ಬದಲಾವಣೆಯಲ್ಲಿಯೂ ಪ್ರಮುಖ ಪಾತ್ರ ಅಂದರೆ ಅವರ ಆ ಯೋಜನೆ ಯೋಜನೆಯಲ್ಲಿ ಕಾರ್ಯರೂಪಕ್ಕೆ ತಂದಿರೋದು ನಾವು ಕಳೆದ ಪಂದ್ಯದಲ್ಲಿ ಕೆಎಫ್ಸಿ ತಂಡದ ಎದುರು ಈ ಟಾರ್ಪಡೋಸ್ ತಂಡ ಆಡುವಾಗ ಕೆಲವು ಅಂಶಗಳನ್ನು ಗುರುತಿಸಿದ್ವಿ ಅಂದರೆ ಓರ್ವ ಅನುಭವಿ ಯಾವ ರೀತಿ ತಮ್ಮ ತಂಡವನ್ನು ಮುನ್ನಡೆಸಬೇಕು ಎನ್ನುವುದು ಸಂಪೂರ್ಣ ಅರಿತು ಜೀರ್ಣಿಸಿದ ವ್ಯಕ್ತಿ ಈ ಇಮ್ತಿಯಾಜ್ ಬೆಂಗಾರೆ ಖಂಡಿತವಾಗಿಯೂ ಆ ಕಳೆದ ಪಂದ್ಯದಲ್ಲಿ ಅವರ ಒಂದೊಂದು ಆ ನೋಟವು ಅಂದರೆ ಆಟಗಾರನ ಬದಲಾವಣೆ ಎಸೆತಗಾರನ ಬದಲಾವಣೆ ಕ್ಷೇತ್ರಕ್ಷಣೆಯಲ್ಲಿ ಬದಲಾವಣೆ ಇವೆಲ್ಲವೂ ಒಂದು ಅತ್ಯುತ್ತಮ ಶೈಲಿಯಲ್ಲಿ ಮೂಡಿ ಬಂದಿತ್ತು ಅದರಲ್ಲೂ ವಿಶೇಷ ಏನೆಂದರೆ ಪ್ಯಾರಡೈಸ್ ಮೈದಾನದಲ್ಲಿ ಮೊನ್ನೆ ಸೆಮಿಫೈನಲ್ ಪಂದ್ಯವನ್ನು ಯಂಗ್ ಫ್ರೆಂಡ್ಸ್ ಉರುವಾ ತಂಡದ ಎದುರು ಇದೇ ಟಾರ್ಪಡೋಸ್ ಕಾನಾ ತಂಡ ಸೋತಿತ್ತು ಅಲ್ಲಿ ಅಶ್ವಿನ್ ತಮನ್ನಾ ಓರ್ವ ಅತ್ಯುತ್ತಮ ಎಸೆತಗಾರ ಆಗಿದ್ರೂ ಒಂದೇ ಒಂದು ಓವರ್ ಎಸೆಯಲು ಅಂದು ಅವಕಾಶ ಕೊಟ್ಟಿರಲಿಲ್ಲ ನಿಜವಾಗಿಯೂ ಅದೊಂದು ಪ್ರಶ್ನಾರ್ಥಕವಾಗಿತ್ತು ಯಾಕಾಗಿರಬಹುದು ಎನ್ನುವುದು ಆದರೆ ಈ ದಿನ ಈ ಮೈದಾನದಲ್ಲಿ ಅಶ್ವಿನ್ ತಮನ್ನಾ ಎಸೆದ ಆ ಒಂದೊಂದು ಎಸೆತಗಳು ಕೂಡ ದಾಖಲಾಗಿದೆ ಯಾಕಂದರೆ ಅವರಲ್ಲಿದೆ ಆ ಹಿಡಿತ ಆ ನಾಡಿಯ ಮಿಡಿತ ಅದು ಎಸೆತಗಾರನಿಗೆ ಎಲ್ಲರಲ್ಲೂ ಬರುವುದು ಬಹಳ ಅಪರೂಪ ಅಂಥ ಒಂದು ಅಪರೂಪದ ವ್ಯಕ್ತಿತ್ವ ಅಪರೂಪದ ಎಸೆತಗಾರಿಕೆ ಅದು ಅಶ್ವಿನ್ರವರಲ್ಲಿದೆ ಅದು ಇಂದು ಪರಿಣಾಮ